ಪೊಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಕುಂದಪ್ರೆ ವೀಕ್ಷಕರ ಇದೀಗ ಮತ್ತೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂತಹದ್ದು ಚುನಾವಣೆ ಹತ್ತಿರ ಬಂದ ತಕ್ಷಣ ಬಹಳ ಪ್ರಮುಖವಾಗಿ ಕರಾವಳಿಯಲ್ಲಿ ಅದರಲ್ಲಿ ವಿಶೇಷವಾಗಿ ಉಡುಪಿಯ ರಾಜಕಾರಣಿಗಳಿಗೆ ಸಕ್ಕರೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅನ್ನುವಂಥದ್ದು ನೆನಪಾಗಿ ಬಿಡ್ತದೆ ಕಳೆದ ನಾಲ್ಕು ವರ್ಷ ನಾಲ್ಕೂವರೆ ವರ್ಷದ ಹಿಂದೆ ಖುದ್ದು ಸಿದ್ದರಾಮಯ್ಯವರು ಮತ್ತು ಪರಮೇಶ್ವರ್ ಅವರು ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡಿದರು ರೈತರುಗಳನ್ನ ಉದ್ಧಾರ ಮಾಡಬೇಕು ಅಂತ ಆ ಅದ ನಂತರ ನಾಲ್ಕೂವರೆ ವರ್ಷದ ಇತ್ತೀಚೆಗೆ ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ನಡೀಲೇ ಇಲ್ಲ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಕುರಿತಾಗಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಸಕ್ಕರೆ ಕಾ ಇದು ಆ ರಾಜ್ಯದಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ ಅಂದ ತಕ್ಷಣ ಈಗ ಮತ್ತೆ ಪುನಃ ಸಕ್ಕರೆ ಕಾರ್ಖಾನೆಯ ನೆನಪಾಗಿರುವಂತದ್ದು ಸೊ ಇದೀಗ ತುಕ್ಕು ಹಿಡಿದಿರ್ತಕ್ಕಂತಹ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯನ್ನು ಮತ್ತೆ ಪುನರ್ ನವೀಕರಣ ಮಾಡೋದು ಸಾಧ್ಯವಾ ಇದ್ರ ಸುತ್ತ ಏನೆಲ್ಲ ರಾಜಕೀಯ ಇದೆ ಆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಆ ಕುರಿತ ಒಂದು ಪ್ಯಾಕೇಜ್ ಬರ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ಕೆಟ್ಟು ನಿಂತ ಬಾಯ್ಲರ್ಗಳು ಮಳೆಗೆ ಕೊಳೆತು ಬಿದ್ದ ದೊಡ್ಡ ದೊಡ್ಡ ಮಿಷಿನ್ಗಳು ಕುಸಿದು ಬಿದ್ದಿರುವ ಗೋಡಾನ್ನ ಮೇಲ್ಚಾವಣಿಗಳು ಯಾವುದೋ ಹಾಲಿವುಡ್ ಮೂವಿಯ ರಗಟ್ ಲುಕ್ಕಿನ ಸೆಟ್ ತರ ಕಾಣ್ತಿದೆಯಲ್ಲ ಅಂತ ನೀವನ್ಕೊಂಡ್ರೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ ಇದು ಉಡುಪಿ ಜಿಲ್ಲೆಯ ಬ್ರಹ್ಮಾವುರ ತಾಲೂಕಿನ ಸಹಕಾರಿ ಸಕ್ಕರೆ ಕಾರ್ಖಾನೆಯ ದೃಶ್ಯ ಹದಿನೆಂಟು ವರ್ಷಗಳ ಕಾಲ ಲಾಭದಲ್ಲಿದ್ದ ಈ ಫ್ಯಾಕ್ಟರಿ ಕಳೆದ ಹದಿನೈದು ವರ್ಷಗಳಿಂದ ಸಿಹಿ ಉತ್ಪಾದನೆ ಮಾಡುತ್ತಿಲ್ಲ ಕಳೆದ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆ ವೇಳೆ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಪಕ್ಷಾಧ್ಯಕ್ಷ ಜಿ ಪರಮೇಶ್ವರ್ ಪಾದಯಾತ್ರೆ ಮಾಡಿ ಬ್ರಹ್ಮಾವರ ಸಕ್ಕನೆ ಕಾರ್ಖಾನೆಯ ಕನಸು ಹುಟ್ಟಿಸಿದ್ದರು ಇದೀಗ ಆಡಳಿತ ಮಂಡಳಿಯ ಮೂಗಿಗೆ ತುಪ್ಪ ಸವರಲಾಗಿದೆ ಬೇಕಾದ ಒಂದು ಕರ್ಕೊಂಡು ಹೋಗಿ ಆಲಸ ಮಂಡಳಿ ಕರ್ಕೊಂಡು ಹೋಗಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿಸಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವಂತೂ ಆಶಾದಾಯಕವಾಗಿ ಇದ್ದೇವೆ ಎರಡು ಸಾವಿರದ ಹದಿನೇಳು ಮುಗಿತಾ ಬಂದರೂ ಫ್ಯಾಕ್ಟರಿ ಬಗ್ಗೆ ಸತ್ಯ ಇರಲಿಲ್ಲ ಚುನಾವಣೆಗಿನ್ನೂ ಆರು ತಿಂಗಳಿರುವಾಗ ಶುಗರ್ ಫ್ಯಾಕ್ಟರಿ ಓಪನ್ ಬಗ್ಗೆ ಮಾತುಕತೆ ಶುರುವಾಗಿದೆ ಶುಗರ್ ಫ್ಯಾಕ್ಟರಿಗಾಗಿ ಆರಂಭ ಮಾಡಿದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದ ವರಾಹಿ ನೀರಾವರಿ ಯೋಜನೆ ಲೋಕಾರ್ಪಣೆಯಾದರೂ ಮೂಲ ಉದ್ದೇಶದ ಫ್ಯಾಕ್ಟರಿ ಬಗ್ಗೆ ಯಾವುದೇ ಬೆಳವಣಿಗೆಗಳು ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಇದೀಗ ಸರ್ಕಾರ ಸಕ್ಕರೆ ಕಾರ್ಖಾನೆ ಎಂಬ ಮಂತ್ರದಂಡವನ್ನು ಮತದಾರರಿಗೆ ತೋರಿಸಿದೆ ಆಡಳಿತ ಮಂಡಳಿ ಸಭೆ ನಡೆಸಿ ಪಿಡಿಆರ್ ರೆಡಿ ಮಾಡಿದೆ ಇಪ್ಪತ್ತೈದರಿಂದ ಅರವತ್ತು ಮತ್ತು ನೂರು ಕೋಟಿ ರೂಪಾಯಿಯ ಮೂರು ಪ್ರಪೋಸಲ್ ಸಿದ್ಧ ಮಾಡಿಕೊಟ್ಟಿದೆ ರೈತರಲ್ಲಿ ಮತ್ತೆ ಕನಸು ಹುಟ್ಟಿದೆ ಹಳೆ ಫ್ಯಾಕ್ಟರಿಗಳನ್ನ ನೆಲಸಮ ಮಾಡಿ ಹೊಸ ಮೆಷಿನರಿ ಗೋಡಾ ನಿರ್ಮಾಣ ಮಾಡಲು ಐಡಿಯಾ ಸಚಿವ ಪ್ರಮೋದ್ ಮಧ್ವರಾಜ್ ರದ್ದು ಮತ್ತು ಯಾವುದೆಲ್ಲ ತುಕ್ಕು ಹಿಡಿದಂಥ ಮೆಷಿನರಿಗಳಿಗಿದೆ ಯಾಕಂದರೆ ಪ್ರೊಡಕ್ಷನ್ ಆಗಿ ಹದಿನಾಲ್ಕು ವರ್ಷ ಇದೆ ಆ ತುಕ್ಕು ಹಿಡಿದ ಮೆಷಿನರಿಗಳೆಲ್ಲ ಟೆಂಡರ್ ಕರೆದು ಏಲ ಮಾಡುವಂಥದ್ದು ಮತ್ತು ನೂರ ಹತ್ತು ಎಕರೆ ಭೂಮಿ ಇದೆ ಅದರಲ್ಲಿ ಒಂದು ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಸಾವಿರದ ಐನೂರು ಟನ್ ಪರ್ ಡೇ ಕೆಪಾಸಿಟಿಯ ಶುಗರ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅದಕ್ಕೆ ಬೇಕಾಗುವಂಥ ಫಿಸಿಬಿಲಿಟಿ ಸ್ಟಡಿ ಬಯೋಬಿಲಿಟಿ ಸ್ಟಡಿಯನ್ನು ಈಗಾಗಲೇ ಎರಡು ಸಾವಿರದ ಎಂಟುನೂರು ಮಂದಿ ರೈತರು ಸುಮಾರು ಎಂಟು ಸಾವಿರ ಹೆಕ್ಟೇರ್ ಕಬ್ಬು ಬೆಳೆಯಲು ರೆಡಿ ಇದ್ದೇವೆ ಎಂದು ಆಡಳಿತ ಮಂಡಳಿಗೆ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟಿದ್ದಾರೆ ಹೆದ್ದಾರಿ ಸಮೀಪದ ನೂರ ಹತ್ತು ಎಕರೆ ಜಮೀನಿನಲ್ಲಿ ಫ್ಯಾಕ್ಟರಿ ಇದ್ದು ಜಮೀನಿನ ಮೇಲೂ ಎಲ್ಲರ ಕಣ್ಣಿದೆ ಹೀಗಾಗಿ ಭೂಗಳ್ಳರು ಮುನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಕಬಳಿಸೋ ಬದಲು ಜಮೀನನ್ನ ಉಳಿಸಬೇಕಾದ ಅಗತ್ಯವಿದೆ ಏಳ್ನೂರು ಕೋಟಿ ರೂಪಾಯಿಯ ವಾರಾಹಿ ನೀರಾವರಿ ಯೋಜನೆ ಜನಕ್ಕೆ ಮುಟ್ಟಬೇಕಾದರೆ ಶುಗರ್ ಫ್ಯಾಕ್ಟರಿ ಮತ್ತೆ ಶುರುವಾಗಬೇಕು ಇಲ್ಲದಿದ್ದರೆ ಇಷ್ಟೆಲ್ಲ ಮಾಡಿದ್ದು ನೀರಿನಲ್ಲಿಟ್ಟ ಹೋಮದಂತಾಗುತ್ತದೆ ದಿವಾಕರ್ ಎಸ್ ಇದು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಒಟ್ಟು ಪರಿಸ್ಥಿತಿ ಬಹುತೇಕ ತುಕ್ಕು ಹಿಡಿದಿರ್ತಕ್ಕಂತಹ ಒಂದಷ್ಟು ಮೆಷಿನರಿಗಳು ಅದರಲ್ಲೂ ಇನ್ನೇನು ಬಿದ್ದು ಹೋಗುವಂತಹ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತಹ ಕಟ್ಟಡಗಳು ಒಟ್ಟಿನಲ್ಲಿ ಒಟ್ಟಿನಲ್ಲಿಟ್ಟುಕೊಂಡು ಇದೀಗ ಆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯನ್ನು ಮತ್ತೆ ಪುನಃ ಪುನರ್ ನವೀಕರಣ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆಗಳು ನಮ್ಮ ಮುಂದೆ ಹುಟ್ಟಿಕೊಳ್ತದೆ ಅದರ ಜೊತೆಗೆ ಚುನಾವಣೆ ಸಮೀಪಕ್ಕೆ ಬಂದ ತಕ್ಷಣ ಈ ರೀತಿಯ ಲೆಕ್ಕಾಚಾರಗಳು ಬೇಗ ನೆನಪಾಗ್ತದೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಯೋಚನೆಗಳನ್ನು ಈ ಕುರಿತಾಗಿ ಮಾಡಲಿಲ್ಲ ಆದ್ರೆ ಇದೀಗ ಏಕಾಏಕಿಯಾಗಿ ಚುನಾವಣೆ ಹತ್ರ ಬರ್ತಾ ಇದೆ ಅಂದ ತಕ್ಷಣ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅನ್ನುವಂಥದ್ದು ನೆನಪಾಗಿದ್ಯಾ ಅನ್ನುವಂತಹ ಪ್ರಶ್ನೆ ಈಗ ನಮ್ಮನ್ನ ಏನು ಹುಟ್ಟಿಕೊಳ್ತಾ ಸೊ ಈ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇರುವಂತ ಸೊ ಈ ವಿಚಾರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಏನು ಬಿಜೆಪಿಯ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ರಾಘವೇಂದ್ರ ಉಪ್ಪುರ್ ಅವರಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಜೊತೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ನಮ್ಮ ಜೊತೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಅವರು ಕೂಡ ಸೇರಿ ಜೊತೆ ಕೂಡ ನಾನು ರಾಘವೇಂದ್ರ ಇದು ಬಹುಶಃ ಯಾವ ರಾಜಕೀಯ ಪಕ್ಷವೂ ಹೊರತಲ್ವ ಇದರಿಂದ ಕಳೆದ ಬಾರಿ ಸಿದ್ದರಾಮಯ್ಯ ಪಾದಯಾತ್ರೆಯನ್ನು ಮಾಡಿದ್ರು ಚುನಾವಣೆಯಲ್ಲಿ ಗೆದ್ರು ಈಗ ನಾಲ್ಕೂವರೆ ವರ್ಷದ ನಂತರ ಮತ್ತೆ ಪುನಃ ಬ್ರಹ್ಮಾವರ ಕಾರ್ಖಾನೆ ನೆನಪಾಗಿದೆ ಸೊ ಇದು ಬ್ರಹ್ಮವರ ಕಾರ್ಖಾನೆ ಕೂಡ ಒಂದ್ ರೀತಿಯಲ್ಲಿ ವೋಟ್ ಬ್ಯಾಂಕ್ ಆಗಿದೆಯಾ ಅಂತ ನೋಡಿ ಮಾನ್ಯ ಈಗಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯ ಬಗ್ಗೆ ಹೇಳಬೇಕಾದ್ರೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಬೆಳಗಾವಿನಲ್ಲಿ ಏನು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ವಿಠ್ಠಲ ಅರಬಾವಿ ಅಂತ ಹೇಳುವಂಥ ರೈತ ಒಬ್ಬ ಕಬ್ಬಿ ಬೆಳೆದಂಥ ರೈತ ತನ್ನ ಮಾನಸಿಕ ವೇದನೆಯನ್ನು ತನಗಾದ ಬೆಳೆಯಲ್ಲಾದ ಕಷ್ಟ ನಷ್ಟವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೇಳಿಕೊಳ್ಳಬೇಕು ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಇದ್ದಾಗ ಆತನನ್ನು ನಿರ್ಲಕ್ಷಿಸಿ ನಡೆದಿದ್ದರಿಂದ ಆತ ಅಲ್ಲಿಯೇ ವಿಷಪ್ರಾಶನವನ್ನು ಮಾಡಿ ಇದೇ ಕಬ್ಬು ಬೆಳೆದಂತಹ ರೈತ ವಿಷಪ್ರಾಶನವನ್ನು ಮಾಡಿ ಆತ್ಮಹತ್ಯೆಗೊಂಡಂಥದ್ದು ವಿಷಯ ಆ ನಂತರದಲ್ಲಿ ನಮ್ಮ ಈ ರಾಜ್ಯದಲ್ಲಿ ಎರಡು ಸಾವಿರಕ್ಕಿಂತಲೂ ಹೆಚ್ಚಿಗೆ ರೈತರು ದಿನನಿತ್ಯ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ಸರ್ಕಾರಕ್ಕೆ ಇಲ್ಲಿರುವಂಥ ಒಂದು ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಯಾವ ರೀತಿಯ ಹಿತಾಸಕ್ತಿ ಹೊಂದಿದೆ ಅಂತ ಹೇಳುವಂಥದ್ದಕ್ಕೆ ಒಂದು ಇನ್ನು ಹೆಚ್ಚಿಗೆ ನಿರ್ದೇಶನ ಈ ಒಂದು ಸ್ಪಂದನ ನಿಮ್ಮ ಈ ಮಾಹಿತಿಯ ಮೂಲಕ ನಾನು ಜನರಿಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಈ ಸರ್ಕಾರ ರೈತರ ಹಿತಾಸಕ್ತಿಯನ್ನು ಕಾಪಾಡುವುದರ ಬದಲಿಗೆ ಬಹುಶಃ ಖಾಲಿ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಜನರನ್ನು ಒಂದು ಥರ ಚುನಾವಣೆಗೋಸ್ಕರವೇ ನಾವು ರಾಜಕೀಯಕ್ಕೆ ನಿಂತಿದ್ದೇವೆ ನಮ್ಮ ಏನು ಆಸೆಗಳುಂಟು ಅದನ್ನು ಪೂರೈಸಿಕೊಳ್ಳಿಕ್ಕೋಸ್ಕರ ಈ ಒಂದು ವ್ಯವಸ್ಥೆಯ ಷಡ್ಯಂತ್ರ ಅಂತೇಳಿ ಹೇಳುವಂಥದ್ದು ನನ್ನ ಅನಿಸಿಕೆ ಯಾಕಂತೇಳಿದರೆ ಸಾಧಾರಣ ಹದಿನೈದು ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗ್ಡೆಯವರ ಬಹುಶಃ ಆವಾಗ ಅಧಿಕಾರಾವಧಿ ಇತ್ತು ಆ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಈ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಯಿತು ಒಳ್ಳೆಯ ರೀತಿಯಲ್ಲಿ ನಡೀತು ಎಲ್ಲ ರೈತರು ಮೊದಲೆಲ್ಲ ಪ್ರತಿ ಸಾಧಾರಣ ಒಂದು ನೂರು ಮನೆಗೆ ಐವತ್ತು ಮನೆಗೆ ತಳಿ ಸ್ಥಳೀಯವಾಗಿಯೇ ಬೆಲ್ಲದ ಆಲಮ ಆಲೆಮನೆಯನ್ನು ಮಾಡಿಕೊಂಡು ಬೇಕಾದಷ್ಟು ಕಬ್ಬುಗಳನ್ನು ಬೆಳೆಸ್ತಿದ್ರು ಸ್ವತಃ ನಮ್ಮ ಮನೆಯಲ್ಲಿ ನನ್ನ ತಾಯಿಯ ಮನೆಯಲ್ಲಿ ಕೂಡ ಆಲಿಮನೆ ಇತ್ತು ನಮಗೆ ಅದು ಗೊತ್ತಿದೆ ಈ ಸಕ್ಕರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ ಒಂದು ಎರಡು ಮೂರು ವರ್ಷದವರೆಗೂ ಇತ್ತು ನಮ್ಮದು ಆಮೇಲೆ ಎಲ್ಲರೂ ರೈತರು ಹೆಚ್ಚಿನವರೆಲ್ಲ ಸಕ್ಕರೆ ಫ್ಯಾಕ್ಟ್ರಿಗೆ ಕಬ್ಬನ್ನು ಅರಿಲಿಕ್ಕೆ ಕೊಡೋದ್ರ ಮೂಲಕ ಸ್ಥಳೀಯವಾಗಿ ಬೆಲ್ಲ ಮಾಡುವಂಥ ನಮ್ಮ ನಮ್ಮ ಇದಕ್ಕೆಲ್ಲ ಕೊಡೋದು ಕಮ್ಮಿ ಆಯಿತು ನಾವೆಷ್ಟು ಬೆಳಿತೇವೆ ಅಷ್ಟು ಮಾತ್ರ ಮಾಡುವಂಥ ಪರಿಸ್ಥಿತಿ ಬಂತು ನಂತರ ಈ ಬೆಲ್ಲದ ಆಲಮನೆ ಸಮೇತ ಈ ಸಕ್ಕರೆ ಕಾರ್ಖಾನೆ ನಂತರ ಕ್ಲೋಸ್ ಆಯಿತು ಈಗೆಲ್ಲೋ ನಮ್ಮ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬೆರಳೆಣಿಕೆ ಮಾತ್ರ ಬೆಲ್ಲದ ಮನೆಗಳಿವೆ ಬಹುಶಃ ಬಹಳ ದುರದ್ರಷ್ಟಕರ ಸಂಗತಿ ಉಡುಪಿಯ ಮತ್ತು ಮಂಗಳೂರಿನ ಜಿಲ್ಲೆಯ ಜನತೆಗೆ ಬಹುಶಃ ಈ ನಮ್ಮಲ್ಲಿ ಭತ್ತ ಮತ್ತು ತೆಂಗು ಕಬ್ಬು ಬಹಳ ದೊಡ್ಡ ಬೆಳೆಯಾಗಿತ್ತು ನಾವು ಈ ಭಾಗದಲ್ಲಿ ಯಾರು ಎಲ್ಲಿಗೋದರೂ ಕಬ್ಬಿನ ಗದ್ದೆಗಳು ಎಲ್ಲರ ಕಣ್ಣನ್ನು ಕಣ್ಮನ ಸೆಳೆಯುವಂಥದ್ದಿತ್ತು ಈಗ ಎಲ್ಲಿಯೂ ಕಬ್ಬು ನೋಡಲಿಕ್ಕಿಲ್ಲ ನಮ್ಮ ಅಂಥ ಸಂಕಷ್ಟ ಸ್ಥಿತಿಗೆ ಬಹುಶಃ ಹಿಂದಿನ ಆಡಳಿತ ಎಲ್ಲ ವ್ಯವಸ್ಥೆಯವರು ತಂದೊಡ್ಡಿದ್ದಾರೆ ಅಂತೇಳಿದರೆ ವಿಪರ್ಯಾಸ ಅಲ್ಲ ಸೋತಿದ್ದಾರೆ ಬಹುಶಃ ಈಗ ಅದನ್ನು ಸ್ಥಾಪನೆ ಮಾಡ್ತೇನೆ ಪುನರ್ಸ್ಥಾಪನೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳುವುದಕ್ಕಿಂತಲೂ ಬಹುಶಃ ತಾವು ಈಗಾಗಲೇ ತಿಳಿಸಿದ ಹಾಗೆ ಚುನಾವಣೆಯ ಪೂರ್ವಕ್ಕೆ ಪಾದಯಾತ್ರೆಯ ಮು ಮುಖೇನ ಬಂದಂಥ ಆವಾಗಿನ ಈಗಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಸಕ್ಕರೆ ಕಾರ್ಖಾನೆಯಲ್ಲಿ ರೈತರು ಏನು ಬಾಕಿ ಹಣ ಇದೆ ಅವರಿಗೆ ನಾವು ಹಣವನ್ನು ಕೊಡ್ತೇವೆ ಆಮೇಲೆ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದಂಥ ಲೇಬರ್ಸ್ ಇದು ಎಷ್ಟೋ ಕೋಟಿ ಹಣ ಕೊಡಲಿಕ್ಕಿತ್ತು ಅದನ್ನು ಕೊಡ್ತೇವೆ ಬಹುಶಃ ಅದನ್ನು ನಂಬಿದಂಥ ವರ್ಕರ್ಸು ಒಂದು ಮೂರು ನಾಲ್ಕು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಕುಟುಂಬಗಳು ನಿರ್ಗತಿಕ ಆಗಿವೆ ಗೊತ್ತಾಯ್ತಾ ಇದ್ರ ಬಗ್ಗೆ ಯಾವುದೇ ಉಪೇಕ್ಷೆಗಳಿಲ್ಲ ಬಹುಶಃ ಅವರೆಲ್ಲ ಸತ್ತೋದವರು ಹೋಗ್ಬಿಟ್ರು ಅವರ ಕುಟುಂಬ ಬೀದಿ ಪಾಲಾಗಿದೆ ಇವತ್ತಿಗೆ ಅಂಥ ಶೋಚನೀಯ ಪರಿಸ್ಥಿತಿ ಇದೆ ಇನ್ನು ಕೆಲವು ರೈತರು ಬಹುಶಃ ಕಬ್ಬು ಬೆಳಿಲಿಕ್ಕೋಸ್ಕರ ಅನೇಕ ಕೈ ಸಾಲ ಅಥವಾ ಸಹಕಾರಿ ಸಂಘಗಳಲ್ಲಿ ಸಾಲಗಳನ್ನು ಮಾಡಿಕೊಂಡು ಈ ಸಕ್ಕರೆ ಫ್ಯಾಕ್ ಫ್ಯಾಕ್ಟ್ರಿಗೆ ಕಬ್ಬನ್ನು ನೀಡಿದ್ದಾರೆ ಬಹುಶಃ ಮೊನ್ನೆ ಇತ್ತೀಚಿನ ದಿನಗಳವರೆಗೂ ಅವರಿಗೆ ಪೇಮೆಂಟ್ ಆಗಿಲ್ಲ ನಂತರದ ದಿನಗಳಲ್ಲಿ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಹುಶಃ ಇಂಥ ಪರಿಸ್ಥಿತಿಯಲ್ಲಿ ಈಗ ಪುನಃ ಈಗ ಚುನಾವಣೆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ಬೇಕು ಇನ್ನೇನು ಒಂದು ಮೂರು ನಾಲ್ಕು ತಿಂಗಳಲ್ಲಿ ಚುನಾವಣೆ ಬರುವಂಥ ಸಂದರ್ಭಗಳಿದೆ ಅಥವಾ ಒಂದು ಎರಡು ತಿಂಗಳು ಹೆಚ್ಚಿಗೆ ಆಗಿರ್ಬೋದು ಈಗ ಈಗಿಂದ ಈಗಲೇ ನನ್ನ ಅನಿಸಿಕೆ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡುವಂಥದ್ದೇನು ಈಗಿದ್ದು ಹೀಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದಕ್ಕೆ ಬೇಕಾದಂಥ ಕಬ್ಬುಗಳನ್ನು ಸಮೇತ ಈಗಲೇ ಏನು ಹೇಳಿದರೆ ಎರಡು ಸಾವಿರದ ಎಂಟುನೂರು ಜನ ರೈತರು ರೆಡಿ ಇದ್ದಾರೆ ಅಂತೇಳಿದರೆ ಅದೇ ಈಗ ಯಾವುದೇ ಒಂದು ಈಗ ಮಳೆಗಾಲದಲ್ಲಿಯೂ ನಾವೀಗ ಕಬ್ಬನ್ನು ಬೆಳಿಲಿಕ್ಕಾಗುವುದಿಲ್ಲ ಒಂದು ಬೆಳೆ ಬೇಕಾ ಅಂತೇಳಿದರೆ ಕನಿಷ್ಠ ಆರರಿಂದ ಒಂಬತ್ತು ತಿಂಗಳು ಈ ಕಬ್ಬಿನ ಬೆಳೆಗೆ ಸಮಯಾವಕಾಶ ಬೇಕು ಬಹುಶಃ ಈ ಸರ್ಕಾರದ ಅವಧಿಯಲ್ಲಿ ಇಂಥ ಒಂದು ಕಬ್ಬಿನ ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಇದೆಲ್ಲ ಕೇವಲ ಜನರನ್ನು ಒಂದು ಕಣ್ಣೆರೆಸುವಂಥ ತಂತ್ರ ರೈತರನ್ನು ಒಂದು ಏನೋ ಒಂದು ಆಶೆ ಹುಟ್ಟಿಸುವಂಥ ಒಂದು ಯೋಜನೆ ಇದಾಗಿದೆ ಬಹುಶಃ ಇವರಿಗೆ ಮಾಡಲಿಕ್ಕೆ ಸಕ್ಕರೆ ಕಾರ್ಖಾನೆ ನಿಜವಾಗಿ ಪ್ರಾರಂಭ ಮಾಡಲಿಕ್ಕೆ ಮನಸ್ಸು ಬಹುಶಃ ನಾಲ್ಕು ವರ್ಷ ಸರ್ಕಾರ ಇವರ ಸರ್ಕಾರ ಬಂದ ತಕ್ಷಣ ಒಂದು ಐದಾರು ತಿಂಗಳಲ್ಲಿ ರೈತರ ಸಭೆಯನ್ನು ಕರೆದು ಬಹುಶಃ ಇಲ್ಲಿರುವಂಥ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಎಲ್ಲ ಶೇರ್ ಹೋಲ್ಡರ್ಸನ್ನ ಸಭೆಯನ್ನು ಕರೆದು ನೋಡಿ ನಾವು ಹೀಗೀಗೆ ಸ್ಥಾಪನೆ ಮಾಡ್ತೇವೆ ನಿಮ್ಮ ಸಹಕಾರ ಬೇಕು ನೋಡಿ ಇಷ್ಟು ಸರ್ಕಾರಕ್ಕೆ ಒಂದು ಇಪ್ಪತ್ತೆಂಟು ಕೋಟಿ ಬಾಕಿ ಇದೆ ಕೋಪರೇಟಿವ್ ಸೊಸೈಟಿಗಳಿಗೆ ಕೋಟಾ ವ್ಯವಸಾಯ ಸೊಸೈಟಿಗಿರ್ಬೋದು ಅಥವಾ ಡಿ ಸಿ ಸಿ ಬ್ಯಾಂಕ್ಗಿರ್ಬೋದು ಉಪ್ಪುರು ವ್ಯವಸಾಯ ಸಹಕಾರಿ ಬ್ಯಾಂಕಿಗಿರ್ಬೋದು ಸಾಲಗಳಿವೆ ರೈತರಿಗೆ ಕೊಡಲಿಕ್ಕೆ ಬಾಕಿ ಇದೆ ಅಥವಾ ಅಲ್ಲಿರುವಂಥ ಲೇಬರ್ಸಿಗೆ ಅಲ್ಲಿ ಮಾಡಿದಂಥ ಕೆಲಸಗಾರರಿಗೆ ಸಂಬಳವನ್ನು ಇನ್ನೂ ಕೊಟ್ಟಿಲ್ಲ ಅವೆಲ್ಲ ಬಾಕಿ ಇದೆ ಅದನ್ನೆಲ್ಲ ಫೈನಲ್ಡ್ ಮಾಡಿಕೊಂಡು ನಂತರ ಏನಾದರೂ ಮಾಡುವ ಅಂತೇಳಿ ಆವಾಗ ಯೋಜನೆ ಮಾಡಿದರೆ ಬಹುಶಃ ಇದು ಇಷ್ಟೊತ್ತಿಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಒಂದು ನಾವು ನಂಬಿಕೆ ಒಳಪಡ್ಬೋದಿತ್ತು ಬಹುಶಃ ನಂಬಬಹುದಿತ್ತು ಯಾರ ಮಾತನ್ನು ನಾವು ನಂಬುವಂಥ ಪರಿಸ್ಥಿತಿಯಲ್ಲಿತ್ತು ಬಹುಶಃ ಈಗ ದಿಢೀರನಾಗಿ ಈ ಥರ ಯೋಚನೆ ಅವರಿಗೆ ಯಾಕೆ ಬಂತು ಬಹುಶಃ ಆ ಕಬ್ಬಿನ ಕಾರ್ಖಾನೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಬಹುಶಃ ಅದ್ರ ಒಳಗಡೆ ಹೋದ್ರೆ ಯಾವ ರೀತಿ ತುಕ್ಕು ಹಿಡಿದಿರಂದ್ರೆ ಬಹುಶಃ ಅದನ್ನು ಈಗ ತಯಾರು ಮಾಡಿದ್ರೆ ಅದರಲ್ಲಿ ಏನಾದರೂ ತಯಾರಾದಂತ ಯಾವ್ದೋ ಉತ್ಪಾದನೆ ತಿಂದ್ರೆ ಮನುಷ್ಯನಿಗೆ ಕಾಯಿಲೆ ಬರುವಂತದ್ದು ಸ್ಪಷ್ಟ ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದು ಉಪಯೋಗಕ್ಕೆ ಬರದ ವಸ್ತುಗಳೇ ಅಲ್ಲ ನನ್ನ ಅನಿಸಿಕೆ ಪ್ರಕಾರ ಈಗ ನಾವು ಆ ಸಕ್ಕರೆ ಕಾರ್ಖಾನೆ ಅಲ್ಪ ಸ್ವಲ್ಪ ಏನಾದರೂ ವಸ್ತುಗಳನ್ನು ಉಪಯೋಗಿಸ್ರು ಹೇಳ್ತಾರೆ ನಾವು ಸ್ವಲ್ಪ ಅದನ್ನು ಉಪಯೋಗ ಮಾಡ್ತೇವೆ ಇನ್ನು ಬೇರೆ ಅದಕ್ಕೆ ಸ್ವಲ್ಪ ಹಣ ಹಾಕಿ ಮಾಡ್ತೇವೆ ಅಂತೇಳುವ ಅಂತದನ್ನ ಮಾಡಿದ್ರೆ ನಾವು ಜನರಿಗೆ ಅಲ್ಲ ವಿಷ ಉಣಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಹೇಳಿ ನನಗೆ ಅನಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಯಾವ ರಾಜಕೀಯ ಪಕ್ಷಗಳು ಸಕ್ಕರೆ ಕಾರ್ಖಾನೆಯ ವಿಚಾರದಲ್ಲಿ ಒಂದು ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಎಲ್ರಿಗೂ ಕೂಡ ಸಕ್ಕರೆ ಕಾರ್ಖಾನೆ ಬರಬೇಕು ಅನ್ನುವಂತ ಉದ್ದೇಶ ಇತ್ತು ಆದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಅಂತ ದೊಡ್ಡ ಪ್ರಯತ್ನಗಳಾಗಲಿಲ್ಲ ಅದಾದ ಮೇಲೆ ಸಕ್ಕರೆ ಕಾರ್ಖಾನೆಯ ಹೆಸರಿನಲ್ಲಿ ರಾಜಕೀಯ ಮಾಡಿಕೊಂಡು ಬಂದ ಕಾಂಗ್ರೆಸ್ ಕೂಡ ಆ ವಿಚಾರದಲ್ಲಿ ಯಾವುದೇ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಯಾವ ಕಾರಣಕ್ಕೆ ಅಂತ ಬಿಜೆಪಿ ಸರ್ಕಾರ ಇರುವಾಗ ಬಹುಶಃ ಈ ಒಂದು ಮರುಹುಟ್ಟು ಹುಟ್ಟು ಪಡೆದದ್ದೇ ಈ ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭ ಮಾಡುವುದರ ಬಗ್ಗೆ ಮರು ಹುಟ್ಟು ಪಡ್ಕೊಂಡದ್ದೇ ಭಾಜಪದ ಸರ್ಕಾರ ಇರುವಾಗ ಕಾರಣ ನಾನು ಹೇಳ್ತೇನೆ ಇಲ್ಲಿಯ ಒಂದು ಸಹಕಾರಿ ದುರೀಣರು ಇಲ್ಲಿಯ ಒಂದು ಬಹುಶಃ ಜನಪರವಾದಂತಹ ದಿವಂಗತ ಡಾಕ್ಟರ್ ವಿ ಎಸ್ ಇಲ್ಲಿಯ ಒಂದು ನುರಿತ ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಗಮನ ಕೊಟ್ಟಂತಹ ನಾಯಕರು ಸನ್ಮಾನ್ಯ ರೈತರು ಸಹಕಾರಿ ದುರೀಣರು ಇಲ್ಲಿಯ ಒಂದು ರಾಜಕೀಯ ಮತ್ಸದ್ದೆ ಆದಂಥ ಎ ಜಿ ಕೊಡುಗೆ ಅವರ ನೇತೃತ್ವದಲ್ಲಿ ನಿಮಗೆಲ್ಲ ತಿಳಿದಿರ್ಬೋದು ಈ ಸಕ್ಕರೆ ಕಾರ್ಖಾನೆಯನ್ನು ಪುನಃಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ವಿಚಾರ ನಾವೆಲ್ಲರೂ ಅವರ ಮನ್ ಮುಂದಿಟ್ಟಾಗ ಬಹುಶಃ ವರದರಾಜ್ ಶೆಟ್ಟಿ ಕೋಟೇಶ್ವರದ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ವರದರಾಜ್ ಶೆಟ್ಟಿ ಅಂತ ಹೇಳುವವರನ್ನು ಸಂಪರ್ಕ ಮಾಡಿ ಅವರಿಗೆಲ್ಲ ತಿಳಿ ಹೇಳಿ ಅವರು ವಿಶೇಷ ಆಸಕ್ತಿಯನ್ನು ವಹಿಸಿ ಬಹುಶಃ ಮೂವತ್ತು ವರ್ಷದ ಲೀಸಿಗೆ ಯಾಕಂತೇಳಿದರೆ ಅದಕ್ಕೆಲ್ಲ ಖರ್ಚು ವೆಚ್ಚಗಳಿವೆ ಪುನಃಸ್ಥಾಪನೆ ಮಾಡಬೇಕಾದ್ರೆ ಸರ್ಕ ನಮ್ಮ ಈ ಸಂಘದ ಮೂಲಕ ಮೂವತ್ತು ವರ್ಷದ ಲೀಸಿಗೆ ಬಾಡಿಗೆಗೆ ಅವರಿಗೆ ಕೊಡುವಂಥ ನಿರ್ಧಾರವನ್ನು ಕೈಗೊಂಡಂಥದ್ದು ಮರು ಹುಟ್ಟು ಬಿ ನೀಡಿದ್ದೇ ಭಾಜಪ ಸರ್ಕಾರ ಅದಕ್ಕೆ ಮತ್ತೆ ಪೂರ್ವಭಾವಿಯಾಗಿ ಏನು ಸಾವಿರದ ಒಂಬೈನೂರ ಎಂಬತ್ತರಿಂದ ವರಾಯಿ ಯೋಜನೆ ಭಾಳ ನಿಧಾನಗತಿಯಲ್ಲಿ ನಡೀತಾ ಇತ್ತು ಎಸ್ ಖಂಡಿತ ಬಹುಶಃ ವರಾಯಿ ಯೋಜನೆ ಬಹುಶಃ ಕ್ಷಿಪ್ರಗತಿಯಲ್ಲಿ ಕಾರಣಕರ್ತರಾಗಿದ್ದೇ ಭಾಜಪ ಸರ್ಕಾರ ಬಂದ ಮೇಲೆ ಇವತ್ತಿಗೆ ನೀವೇನಾದರೂ ಕುಂದಾಪುರ ತಾಲೂಕಿನ ವಲಯದಲ್ಲಿ ಏನಾದರೂ ನೀವು ವರಾಯಿ ಯೋಜನೆಯ ನೀರನ್ನು ಕಂಡಿದ್ದಿದ್ರೆ ಅದಕ್ಕೆ ಬಹುಶಃ ವೇಗ ಕೊಟ್ಟದೇ ಭಾಜಪ ಸರ್ಕಾರ ಬಂದ ನಂತರ ಅಂತ ಹೇಳುವಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಇಚ್ಛಿಸ್ತಿದ್ದೇನೆ ಮೇಡಮ್ ಎಸ್ ಆದರೂ ಕೂಡ ಆ ಪ್ರಯತ್ನಗಳು ಸಫಲ ಆಗಲಿಲ್ಲ ಅಂತ ಭಾಜಪ ಸರ್ಕಾರ ಇದ್ದಾಗ ಮಾಡಿದಂತಹ ಯಾವ ಪ್ರಯತ್ನಗಳು ಕೂಡ ಯಶಸ್ವಿ ಆಗ್ಲಿಲ್ವಲ್ಲ ಯಶಸ್ವಿಯ ನೋಡಿ ಯಾವುದೇ ನೋಡಿ ಸಾವಿರದ ಒಂಬೈನೂರ ಎಂಬತ್ತು ಅಂತ ಇವತ್ತಿಗೆ ನಲವತ್ತೇಳು ವರ್ಷ ಆಯ್ತು ಈಗ ವರಾಯಿ ಯೋಜನೆ ನಲವತ್ತೇಳು ವರ್ಷದಿಂದ ಕುಂಠಿತವಾದಂತಹ ವರಾಹಿಗೆ ಕೇವಲ ತಮ್ಮ ಅಧಿಕಾರಾವಧಿಯ ಒಂದು ಐದು ಏಳು ವರ್ಷದಲ್ಲಿ ಶೀಘ್ರ ಚಾಲನೆಯನ್ನು ಕೊಟ್ಟು ಒಂದಿಷ್ಟು ಜನರಿಗಾದರೂ ವರಾಯಿ ಯೋಜನೆಯ ನೀರನ್ನು ರೈತರ ಭೂಮಿಗೆ ನೀರನ್ನು ಒದಗಿಸುವಂಥ ಕೆಲಸಗಳನ್ನು ಮಾಡುವಲ್ಲಿ ನಾವು ಯಶಸ್ವಿಯಾಗಿದೆ ಅಂತೇಳಿದರೆ ಹೆಮ್ಮೆ ಪಡ್ತಿದ್ದೇನೆ ಯಾವುದು ಹುಟ್ಟಿದ ಕೂಡಲೇ ಮಗು ಕೂಡಲೇ ಬೆಳೆದವನು ದೊಡ್ಡವನಾಗಬೇಕಂತೇಳಿದರೆ ಆಗುವುದಿಲ್ಲ ಯಾವುದೇ ಒಂದು ಯೋಜನೆ ಒಂದಿಷ್ಟು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈಗೀಗ ಆಗ್ತಾ ಇತ್ತು ಹಾಗೆ ಭಾಜಪ ನೋಡಿ ಇಷ್ಟು ಮೂವತ್ತು ವರ್ಷ ಆಗದಿದ್ದಂಥ ಯೋಜನೆಯನ್ನು ವರಾಯಿ ನೀ ನೀರನ್ನು ಭಾಳಷ್ಟು ಕಾರ್ಯಗತ ಮಾಡಿದ್ದು ಭಾರತ ಬ ಭಾಜಪದ ಸರ್ಕಾರ ಇರುವಾಗಲಿ ಯಾಕಂದರೆ ಸನ್ಮಾನ್ಯ ಎ ಜಿ ಕೊಡುಗೆಯವರು ಅವರು ವಿಶೇಷ ಆಸಕ್ತಿ ವಹಿಸಿ ಡಾಕ್ಟರ್ ವಿ ಎಸ್ ಆಚಾರ್ಯಲ್ಲಿಯ ಉಸ್ತುವಾರಿ ಸಚಿವರಾಗಿ ಬಹುಶಃ ಈ ನಮ್ಮ ಜಿಲ್ಲೆಯ ಜನರ ಮನದ ಇಂಗಿತವನ್ನು ಬಲ್ಲವರು ಅವರು ಅಂತಹ ವ್ಯಕ್ತಿಗಳಿದ್ದು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಸನ್ಮಾನ್ಯ ಬಹುಶಃ ವರದಾ ಶೆಟ್ಟಿ ಅಂತ ಹೇಳೋರ ಹತ್ರ ಮಾತನಾಡಿ ಮೂವತ್ತು ವರ್ಷದ ಲೀಸನ್ನು ಅವರಿಗೆ ಕೊಡಬೇಕಂತೇಳಿ ಎಲ್ಲ ಮಾಡಿದರು ಯಾವುದು ನಂತರ ದಿನದಲ್ಲಿ ರಾಜಕೀಯ ಅವರಿಗೆ ಬಹುಶಃ ಇಲ್ಲಿ ಸಕ್ಕರೆ ಕಬ್ಬು ಬೆಳೀತಾರೆ ಇಲ್ವ ರೈತರು ಬಹುಶಃ ಇದು ಈ ಥರ ಇಷ್ಟು ತುಕ್ಕು ಹಿಡಿದಿದೆ ಇದು ಇಂಪ್ಲಿಮೆಂಟೇಷನ್ ಆಗಿ ಏನಾಗುತ್ತೆ ಅಂತೇಳಿ ಭಯಗ್ರಸ್ತರಾಗಿ ಬಹುಶಃ ಅವರು ಹಿಂದೆ ಹೋಗಿರ್ಬೋದು ವರದ್ ವರದರ ಶೆಟ್ಟರು ಬಹುಶಃ ಭಾರತ್ ಭಾಜಪದ ಒಂದು ಸರ್ಕಾರ ಇರುವಾಗ ಭಾಳ ಸ್ಪಷ್ಟವಾಗಿ ನಾವು ಇದರ ಬಗ್ಗೆ ಪುನಃಸ್ಥಾಪನೆ ಮಾಡುವಾಗ ನಾವು ಯೋಚನೆಯನ್ನು ಹಾಕ್ಕೊಂಡಿದ್ವಿ ಮತ್ತು ಅದರ ಬಗ್ಗೆ ವರ ಯೋಜನೆಗೆ ಶೀಪ್ರ ಅನುದಾನವನ್ನು ಹಣವನ್ನು ಎಲ್ಲ ಒದಗಿಸಿ ಸ್ವಲ್ಪ ಶೀಘ್ರಗತಿಯಲ್ಲಿ ವರಾಯಿ ಯೋಜನೆ ಕಾರ್ಯಗತವಾಗಿ ಅಲ್ಲಿ ಯಶಸ್ಸಿಯಾಗಿದ್ದೇವೆ ಅದಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ ಇವತ್ತು ಏನಾದರೂ ವರಾಯಲ್ಲಿ ನೀರು ಇವತ್ತಿಗೆ ಬರ್ತದೆ ಅಂತೇಳಿದರೆ ಅದೇನು ಇವ್ರು ಬಂದ ನಂತರ ಆದದ್ದು ಅಂತೇಳಿ ಅಲ್ಲ ಅದಕ್ಕೆ ನಮ್ಮಲ್ಲಿ ಕೊಟ್ಟಂಥ ಚಾಲನೆ ಅಷ್ಟರವರೆಗೆ ನೀವು ನೋಡಿ ಅದರದೆಲ್ಲ ವಿಷಯಗಳನ್ನು ತೆಗೆದು ನೋಡಿ ವರಾಯಿ ಯೋಜನೆಯಲ್ಲಿ ಅದರ ಬಗ್ಗೆ ಸಕ್ಕರೆ ಫ್ಯಾಕ್ಟ್ರಿ ಮತ್ತು ವರಾಯಿ ಯೋಜನೆ ಬಗ್ಗೆ ಹಿಂದಿರುವಂಥ ಯಾವ ಸರ್ಕಾರವೂ ವಿಶೇಷ ಆಸಕ್ತಿಯನ್ನು ವಹಿಸಲಿಲ್ಲ ಬಹುಶಃ ಅವರಿಗೆಲ್ಲ ಇತ್ತು ಇಲ್ಲಿ ಕಬ್ಬಿ ಬೆಳೆ ಬೆಳಿಲಿಕ್ಕೆ ಆಗೋದಿಲ್ಲ ಅಥವಾ ನೋಡಿ ಒಂದು ನೀರು ಬಂದ್ರೆ ಅದರ ಕಬ್ಬಿರ್ಬೋದು ಭತ್ತ ಇರ್ಬೋದು ತೆಂಗಿರ್ಬೋದು ತರಕಾರಿ ಇರ್ಬೋದು ಒಂದನ್ನೆಲ್ಲ ಒಂದು ಆ ನೀರನ್ನ ಮತ್ತೆ ವಿದ್ಯುತ್ತನ್ನ ಅದರಲ್ಲಿ ಬಳಸಿಕೊಂಡು ರೈತರು ತನ್ನ ಜೀವನದ ಅಲ್ಲಿ ಒಳ್ಳೆ ಸಮೃದ್ಧಿಯಾದ ಜೀವನವನ್ನ ಮಾಡ್ತಾ ಇದ್ರು ಬಹುಶಃ ಯಾವುದಕ್ಕೂ ಅದನ್ನ ಈ ಹಿಂದಿರುವಂಥ ಸರ್ಕಾರ ಆಸ್ಪದ ಕೊಟ್ಟಿಲ್ಲ ಬಹುಶಃ ಇವತ್ತಿಗೆ ನಾನು ಹೇಳುವಂಥದ್ದು ಬಹುಶಃ ಇವತ್ತಿಗೆ ಈ ವರಾಯಿಯನ್ನು ನೋಡಿ ಏನೋ ಅವರಿಗೆ ಒಂಥರ ಇದಾಗಿರ್ಬೋದು ಇಲ್ಲಿ ಬಂದಂಥ ನೀರನ್ನು ನೋಡಿ ಹಾಗಾಗ್ಲಿಕ್ಕೆ ಹೋಗಿ ಈಗಿನ ಉಸ್ತುವಾರಿ ಸಚಿವರು ಏನೋ ಒಂದು ಈಗ ಚುನಾವಣೆಯ ಸಂದರ್ಭದಲ್ಲಿ ನಾವು ಇದನ್ನು ಮಾಡ್ತೇವೆ ಅಂತೇಳಿ ಬಹುಶಃ ನಾನೊಂದು ಹೇಳ್ತೇನೆ ಬಹುಶಃ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಇವರಿಗೆ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕಾಗ್ತದ ಅಥವಾ ರೈತರಿಗೆ ನೋಡಿ ಈಗ ಈಗಲೂ ಮಳೆ ಬರ್ತಾ ಇದೆ ಈಗ ಕಬ್ಬಿನ ಅದಕ್ಕೆಲ್ಲ ನೋಡಿ ಒಂದು ಕಬ್ಬು ಬೆಳಿಬೇಕಾದ್ರೆ ಗದ್ದೆಯನ್ನು ಹದ ಮಾಡಬೇಕು ಅದಕ್ಕೆ ಬೇಕಾದಂಥ ನಾಟಿ ಮಾಡಬೇಕಾದ್ರೆ ಇತರೆ ಗೊಬ್ಬರಗಳನ್ನೆಲ್ಲ ತಯಾರು ಮಾಡಬೇಕು ಅದಕ್ಕೆ ಬೇಕಾದಂಥ ಕಬ್ಬಿನ ಇದನ್ನ ಇದನ್ನು ನಾವು ಇದು ಬಿತ್ತನೆಯನ್ನು ತಯಾರು ಮಾಡಿಕೊಂಡು ಇದು ಮಾಡಬೇಕು ಅಷ್ಟು ಸುಲಭ ಬಾಯಿಯಲ್ಲಿ ಹೇಳಿದ ನಾನು ಒಬ್ಬ ಹುಟ್ಟು ರೈತನಾಗಿ ಬಹುಶಃ ಅದರ ಸಂಕಷ್ಟಗಳೇನಿದೆ ಕಷ್ಟಗಳೇನಿದೆ ನಮಗೆ ಗೊತ್ತಿದೆ ಯಾವುದು ನಾನು ಸ್ವಂತವಾಗಿ ನಾನೊಬ್ಬ ರೈತನಾಗಿ ಮಾತನಾಡೋದು ಉಸ್ತುವಾರಿ ಸಚಿವರು ಬೇರೆ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಅಲ್ಲ ಅವರಿಗೆ ಹೇಳಿರ್ಬೋದು ಬಹುಶಃ ಬೇರೆ ರೀತಿಯಲ್ಲಿ ರಾಜಕೀಯ ಗಿಮಿಕ್ಕಾಗಿ ತೊಗೊಂಡು ಹೋಗ್ತಿದ್ದಾರೋ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅವರಿಗೆ ಅಷ್ಟೊಂದು ಇಚ್ಛಾಶಕ್ತಿಯಾಗಿ ಇದ್ದದ್ದೇ ಇದ್ದಲ್ಲಿ ಅದನ್ನು ಒಂದು ಐದು ವರ್ಷದ ಅವರು ಏನು ಪ್ರತಿ ಜನಪ್ರತಿನಿಧಿಗೆ ಆಗಿದ್ರು ಆವಾಗಲೇ ಅವರ ಸರ್ಕಾರ ಇತ್ತು ಮಾನ್ಯ ಮುಖ್ಯಮಂತ್ರಿಯವರು ಬಹುಶಃ ಇಲ್ಲಿಗೆ ಬಂದಿದ್ದರು ಮಲ್ಪೆಗೆಲ್ಲ ಬಂದಾಗ ನಾವು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೇವೆ ನೀರನ್ನು ನಾವು ಕೊಡ್ತೇವೆ ಎಲ್ಲ ಹೇಳಿದ್ದು ನಮಗೀಗ ನೆನಪಿದೆ ಬಹುಶಃ ಎಲ್ಲದರಲ್ಲಿ ಅದರಲ್ಲಿ ವಿಫಲ ಆಗಿದ್ದಾರೆ ಬಹುಶಃ ನೋಡಿ ಈಗ ಇಷ್ಟು ಒಳ್ಳೆ ಇವತ್ತಿನವರೆಗೆ ಮಳೆ ಬಂದಿದೆ ಮೇಡಮ್ ನಾನೊಂದು ಹೇಳ್ತೇನೆ ಇವತ್ತಿನವರೆಗೂ ಮಳೆ ಬಂದಿದೆ ಬಹುಶಃ ಇನ್ನು ಆಕೆರಿಗೆ ನಿಮಗೆ ಏಪ್ರಿಲ್ ಮೇಗೆ ಹೋಗುವಾಗ ನಮ್ಮಲ್ಲಿ ಇಲ್ಲಿ ಕುಡುವ ನೀರಿಗೂ ತಾತ್ಪರ ಬರ್ತದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾತನಾಡ್ತೇನೆ ರಾಘವೇಂದ್ರ ಅವರ ನಿಮ್ ಜೊತೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ ಎಸ್ ವೀಕ್ಷಕರ ಸಕ್ಕರೆ ಕಾರ್ಖಾನೆ ನಿಜಕ್ಕೂ ಓಪನ್ ಆಗುತ್ತಾ ಅಥವಾ ಕೇವಲ ರಾಜಕೀಯ ಗಿಮಕ್ಕಾಗಿ ಮಾತ್ರ ಉಳ್ಕೊಳ್ಳುತ್ತಾ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೇವೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ವಿರಾಮ ಬಳಿಕ ಮತ್ತೊಮ್ಮೆ ಸಕ್ಕರೆ ಪೊಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶೇಕ ಈಗ ಸಕ್ಕರೆ ಕಾರ್ಖಾನೆಗೆ ಪುನರ್ಜೀವನ ಪುನರ್ಜೀವನ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗ್ತದೆ ಉಸ್ತುವಾರಿ ಸಚಿವರು ಹೇಳಿರುವಂತಹ ವಿಶೇಷವಾಗಿ ಹೊಸ ಯಂತ್ರೋಪಕರಣಗಳನ್ನ ಕೂಡ ಇದರಲ್ಲಿ ಅಳವಡಿಸಲಾಗುವುದು ಅನ್ನುವಂತಹ ಮಾತನ್ನು ಕೂಡ ಹೇಳಲಾಗ್ತಾ ಇದೆ ಬಹುಶಃ ರಾಘವೇಂದ್ರ ಕೇಳುವಂತದ್ದು ಈಗಾಗಲೇ ಬಹಳಷ್ಟು ಜನ ರೈತರಿಗೆ ಏನು ಕೊಡೋದಕ್ಕೆ ಹಣ ಬಾಕಿ ಇದೆ ಸೊ ಅವರ ಹಣವನ್ನ ಇದ್ ಮಾಡಲಿಲ್ಲ ಸೊ ಅದರ ಜೊತೆ ಹೋಗಿದೆ ಹೇಗೆ ನೋಡಿ ಈಗ ಕ್ಲೋಸರ್ ಕಮಿಷನರ್ ಅಂತ ಹೇಳಿ ಏನು ಯಾವುದೇ ಕಂಪನಿ ಕ್ಲೋಸ್ ಮಾಡಬೇಕಾದ್ರೆ ಅಲ್ಲಿರುವಂಥ ವರ್ಕರ್ಸಿಗೆ ಅವರಿಗೆ ಫೈನಲ್ ಪೇಮೆಂಟ್ ಮಾಡಲಿಕ್ಕಿದೆ ಅದು ಮಾಡದೆ ಇರಲಿಕ್ಕೆ ಕಾರಣ ಆಗಿ ಅವರೆಲ್ಲ ಏನಾಗಿದ್ದಾರೆ ಹೈಕೋರ್ಟಿಗೆ ಹೋಗಿದ್ದಾರೆ ಆಂ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಇರುವಾಗ ಇವರು ಈ ಪ್ರಸ್ತಾವ ಎಲ್ಲ ಹೇಗೆ ಮುಂದಿಡ್ತಾರೆ ಅಂತೇಳಿ ನನಗೆ ಅನಿಸಿಕೆ ಇವರೆಲ್ಲ ಏನು ಈಗ ಇವರಿಗೆ ಅಷ್ಟು ಜವಾಬ್ದಾರಿ ಇದೆ ಉಸ್ತುವಾರಿ ಸಚಿವರಾಗಿ ಅವರಿಗೆ ತಿಳುವಳಿಕೆ ಕೂಡ ಇದೆ ಅಂತೇಳಿ ನನ್ನ ಅನಿಸಿಕೆ ಬಹುಶಃ ಇವೆಲ್ಲ ಇದ್ದು ನಾನು ಸಕ್ಕರೆ ಕಾರ್ಖಾನೆಯನ್ನು ಪುನರ್ ಸ್ಥಾಪನೆ ಮಾಡ್ತೇವೆ ಅಂತ ಹೇಳುವಂಥದ್ದು ಅಲ್ಲ ಅಂತೇಳಿ ನನ್ನ ಅನಿಸಿಕೆ ಯಾಕಂತೇಳಿದರೆ ಸರ್ಕಾರಕ್ಕೆ ಇಪ್ಪತ್ತೆಂಟು ಕೋಟಿ ಬಾಕಿ ಇದೆ ಇವರಿಗೆ ಗೊತ್ತಿರಬೇಕು ಸರ್ಕಾರಕ್ಕೆ ಇಪ್ಪತ್ತೆಂಟು ಕೋಟಿ ಬಾಕಿ ಇದೆ ಸಹಕಾರಿ ಕೋಪ್ರೇಟಿವ್ ಸೆಕ್ಟರಿಗೆ ಸಾಧಾರಣ ನೀಡಿದಂಥ ಸಾಲ ಬಡ್ಡಿಯೆಲ್ಲ ಸೇರಿ ಒಂದು ಮೂರು ಕೋಟಿ ವರೆಗಾಗಿರ್ಬೋದು ಜೊತೆಗೆ ಅಲ್ಲಿ ಇನ್ಲೀಗಲ್ ಆಗಿ ಏನು ಕ್ಲೋಸ್ ಮಾಡಿದ್ದಾರೆ ಹಾಂ ಇನ್ಲೀಗಲ್ ಕ್ಲೋಸ್ ಮಾಡಿದ ಪರಿಣಾಮ ಅವರ ಲೇಬರ್ಸ್ ಎಲ್ಲ ಹೈಕೋರ್ಟಿಗೆ ಹೋಗಿದ್ದಾರೆ ಅವ್ರಿಗೆ ಒಂದಿಷ್ಟು ಹಣ ಕೊಡಲಿಕ್ಕಿದೆ ಬಹುಶಃ ಅದು ಯಾವ ಸಿಚುವೇಷನಿಗೆ ಹೈಕೋರ್ಟ್ ಡಿಸಿಷನ್ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಅದನ್ನು ಎಮ್ ಡಿಗೆ ವಾ ಸರ್ಚ್ ವಾರಂಟ್ ಬಂದುಬಿಟ್ಟು ಜಪ್ತಿಯನ್ನು ಆಸ್ತಿಯನ್ನೇ ಜಪ್ತಿ ಮಾಡುವಂಥ ಪರಿಸ್ಥಿತಿ ಇರ್ಬೋದು ಯಾವುದು ಹಾಂ ಹಾಗಿರುವಾಗ ಇವರು ನಾವು ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡ್ತೇವೆ ಅಂತ ಹೇಳುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ಅದು ಸಮಂಜಸ ಅಂತೇಳಿ ನನಗೆ ಕಾಣುವುದಿಲ್ಲ ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲಿ ಅದರ ಪೂರ್ವಾಪರವನ್ನು ಸರಿಯಾಗಿ ಅರಿತುಕೊಂಡು ಬಹುಶಃ ಈ ಸಕ್ಕರೆ ಕಾರ್ಖಾನೆ ಅಂತ ಹೇಳುವಂಥದ್ದು ನಮ್ಮಲ್ಲ ರೈತರ ಈ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರ ಒಂದು ಆಶಾದಾಯಕವಾದಂತಹ ಒಂದು ಇದು ಬಟ್ ಈ ಥರ ಚುನಾವಣೆಯ ಸಮಯಕ್ಕೆ ಈ ಥರ ಹೇಳಿಕೆ ಕೊಡುವುದು ಅಂತ ಹೇಳಿ ನನಗೆ ಅನಿಸಿಕೆ ಯಾಕಂತೇಳಿದರೆ ನಾಲ್ಕೂವರೆ ವರ್ಷದಿಂದ ಏನು ಮಾಡ್ತಾ ಇದ್ದರು ಇವರು ಈಗ ಚುನಾವಣೆಗೆ ಇನ್ನು ಐದಾರು ತಿಂಗಳು ಇರುವಾಗ ಯಾಕೆ ಈ ಥರದ ಹೇಳಿಕೆಯನ್ನು ಕೊಡ್ತಾರೆ ಯಾಕಂತೇಳಿ ಇವರಿಗೆ ಗೊತ್ತಿಲ್ವಾ ಅಲ್ಲಿರುವಂಥ ಇನ್ಲೀಗಲ್ ಕ್ಲೋಸ್ ಮಾಡಿದ ಬಗ್ಗೆ ಇನ್ಲೀಗಲ್ ಕ್ಲೋಸ್ ಮಾಡಿದ ಬಗ್ಗೆ ಅಲ್ಲಿಯ ಲೇಬರ್ಸು ಹೈಕೋರ್ಟಿಗೆ ಹೋಗಿದ್ದಾರೆ ನಾಳೆ ಅಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಆ ನಿಜ ಬಹುಶ ಆ ಹೇಳಿಕೆ ಎಲ್ಲ ಕೊಡಬಾರ್ದಲ್ಲ ಇವರು ಮತ್ತು ಬಹಳ ಮುಖ್ಯವಾಗಿ ಎಲ್ ನೋಡುದು ವರಾಹಿ ಯೋಜನೆಯಿಂದ ಏನು ಸುಮಾರು ಮೂರ್ ಸಾವಿರದ ಎಂಟುನೂರು ಎಕರೆಗೆ ನೀರಾವರಿ ಇದಾಗುತ್ತೆ ಮೊನ್ನೆ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಹೇಳಿದ್ರು ವರಾ ವರಾಹಿ ನೀರಾವರಿ ಯೋಜನೆ ಪ್ರಯೋಜನ ಸಿಗೋದಕ್ಕೂ ಮುನ್ನವೇ ಏನು ಸಕ್ಕರೆ ಏನು ಕಬ್ಬನ್ನ ಅಷ್ಟು ಚೆನ್ನಾಗಿ ಬೆಳೀಲಾಗ್ತಾ ಇತ್ತು ಸೊ ಇದೀಗ ವರಾಹಿ ಯೋಜನೆಯಿಂದ ನೀರು ಸಿಗ್ತಾ ಇರುವಾಗ ಇನ್ನು ಚೆನ್ನಾಗಿ ಕಬ್ಬನ್ನ ಬೆಳಿಬಹುದು ನಾವು ಸೊ ಹಾಗಾಗಿ ಲಾಭ ಸಾಧ್ಯ ಅಂತ ಸೊ ಇದಕ್ಕೇನ್ ಹೇಳ್ತೀರಾ ಅಂತ ನೋಡಿ ಈಗ ನೀರು ವರಹಯ್ಯ ಯೋಜನೆಯ ನೀರು ಯಾವ ತಾಲೂಕಿಗೆ ಬರ್ತಿದೆ ಹೇಳಿ ನನ್ನ ಅನಿಸಿಕೆ ಬೈಂದೂರಿದ್ದು ಯೋಜನೆ ಮಾಡಿ ಆರೇಳು ವರ್ಷ ಆಯಿತು ವರಹಯ್ಯ ಯೋಜನೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅದು ಒಂದು ಕಂಪೆನಿಗೆ ಆ ಯೋಜನೆ ಮಾಡಲಿಕ್ಕೆ ಅವರೊಂದು ಕೊಟ್ಟಿದ್ದರು ಅದು ಆರೇಳು ವರ್ಷದಿಂದ ಅದರ ಯೋಜನೆ ಆಗಿದೆ ಅಲ್ಲಿ ಎಲ್ಲೂ ಲ್ಯಾಂಡ್ ಎಕ್ವೇಷನ್ ಆಗಿಲ್ಲ ಅಲ್ಲಿಗೆ ಬೈಂದೂರು ತಾಲೂಕಿಗೆ ನೀರು ಹೋಗಲಿಲ್ಲ ಈಗ ಕೇವಲ ಕುಂದಾಪುರ ತಾಲೂಕಿನ ಒಂದಿಷ್ಟು ಗ್ರಾಮಗಳಿಗೆ ಹೊರಹ್ಯೇ ನೀರು ಬರ್ತಾ ಇದೆ ನಾನಾದರೆ ಈ ಸ ಕಬ್ ಕಬ್ಬಿನ ಕಾರ್ಖಾನೆ ಸಕ್ ಕಬ್ಬು ಸಕ್ಕರೆ ಹರಿಲಿಕ್ಕೆ ಖಾಲಿ ಕುಂದಾಪುರದ ಒಂದಿಷ್ಟು ಭಾಗದ ರೈತರ ಜಮೀನಲ್ಲಿ ಬೆಳೆದಂಥ ಕಬ್ಬುಗಳು ಸಾಕಾಗತ್ತಾ ಖಂಡಿತ ಸಾಕಾಗತ್ತಾ ಉಡುಪಿ ತಾಲೂಕಿಗೆ ಏನು ಬಂದಿಲ್ಲ ಹೊರಹಿಯ ಯೋಜನೆಯೇ ನೀರು ಇದು ಸುಮ್ಮನೆ ರಾಜಕೀಯವಾಗಿ ನಾವು ಮಾತನಾಡುವಾಗ ಇದು ಒಂದು ಜಿಲ್ಲೆಯದ ಅವಿಭಾಜಿತ ಜಿಲ್ಲೆಯ ಬಗ್ಗೆ ಅಲ್ಲಿ ನೀರಾವರಿ ಯೋಜನೆಗಳು ಇವೆಲ್ಲ ಇಟ್ಕೊಂಡು ನಾವು ಮಾತಾಡಬೇಕಾಗತ್ತೆ ಯಾವುದು ಕಬ್ಬು ಬೆಳಿಬೇಕಾದ್ರೆ ನೀರನ್ನೇ ಅಗತ್ಯತೆ ಉಂಟು ಕೇವಲ ಕುಂದಾಪುರದ ತಾಲೂಕಿನ ಒಂದಿಷ್ಟು ಗ್ರಾಮಗಳಿಗೆ ನೀರು ಬರ್ತಾ ಇದೆ ಅದನ್ನು ಇಟ್ಕೊಂಡು ನಾವು ಮಾಡ್ತೇವೆ ಅಂತ ಹೇಳಿ ಹೇಳ್ತೇವೆ ಬಹುಶಃ ಆ ವರ ಯೋಜನೆ ಆಗಿ ಮೂವತ್ತೇಳು ವರ್ಷ ಆಯಿತು ಇರ್ಲಿ ಉಡುಪಿಯ ಸಮಗ್ರ ಜಿಲ್ಲೆಗೆ ನೀರುಗಳನ್ನ ಕೊಟ್ಟು ಆ ನಂತರ ಮಾಡಲಿ ಎಸ್ ಬಹುಶಃ ಆ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಈಗ ಉಟ್ಕೊಳ್ತಾ ಇರುವಂತದ್ದು ಇವರು ಇವ್ರು ಹೇಳ್ತಾ ಇರುವಂತಹ ಮಾತುಗಳು ಎಷ್ಟು ಮಟ್ಟಿಗೆ ವಾಸ್ತವಿಕವಾಗಿ ನಮ್ಗೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ರೈತರ ಕಡೆ ಪ್ರಯಾಣ ಮಾಡ್ಲಿ ಯಾವ ಯಾವ ಗ್ರಾಮಗಳಿಗೆ ನೀರು ಬರ್ತಿದೆ ಹೊರ ಯೋಜನೆಯ ನೀರು ಹನ್ನ ಮಾಡಲಿ ಇಷ್ಟೇ ಕಡೆಯಲ್ಲಿ ನಾವು ಕಬ್ಬು ಬೆಳೆದ್ರೆ ಸಾಕಾಗುತ್ತಾ ಎಸ್ ಬಹುಶಃ ಸೊ ಈ ವಿಚಾರದಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಬಹಳ ಸಮಯಗಳಿಂದ ಕಬ್ಬು ಬೆಳೆಯನ್ನು ಬಹುತೇಕರು ನಿಲ್ಲಿಸಿ ಬಿಟ್ಟಿದ್ದಾರೆ ಈಗ ಮತ್ತೆ ಪುನಃ ಇದನ್ನ ಏನು ಪುನರ್ ನವೀಕರಣ ಮಾಡ್ತೇವೆ ಸಾಧ್ಯ ಅಂತ ಹೇಳುವಂತದ್ದು ಬಹುತೇಕ ಬಹಳ ಕಷ್ಟಕರ ಸಂಗತಿ ಅಂತ ಮತ್ತು ಈಗ ಏನು ಅದ್ರ ಜೊತೆಗೆ ಒಂದಷ್ಟು ಏನು ಕೋರಿಕೆಗಳು ಕೂಡ ಕೇಳಿ ಬಂದು ಕಬ್ಬು ಬೆಳೆಯುವವರಿಗೆ ಬೆಂಬಲ ಬೆಲೆಯನ್ನು ಕೊಡ್ಬೇಕು ಅನ್ನುವಂತಹದ್ದು ಕೂಡ ಸೊ ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೋಡಿ ಕೇಂದ್ರ ಸರ್ಕಾರ ಆಹಾರ ಉತ್ಪನ್ನಗಳಿಗೆ ರೈತರಿಗೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಸೂಚಿಯನ್ನು ಹಾಕಿಕೊಂಡಿದೆ ನಾವು ಆಹಾರ ಧಾನ್ಯಗಳನ್ನು ಇತರ ಕಬ್ಬುಗಳನ್ನು ಇತರ ಬೆಳೆಗಳನ್ನೆಲ್ಲ ಬೆಳೆಯುವುದರ ಅಲ್ಲದೆ ವಿದೇಶಗಳಿಗೆ ನಾವು ರಫ್ತು ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ವಿಶೇಷವಾದಂತಹ ಒಂದು ದೃಢ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅವರ ಇಚ್ಛೆ ಒಂದೇ ಪ್ರತಿಯೊಂದು ಜಮೀನುಗಳಿಗೂ ನೀರು ಕೊಡಬೇಕು ಜೊತೆಗೆ ಇಪ್ಪತ್ತ ನಾಲ್ಕು ಗಂಟೆ ವಿದ್ಯುತ್ತನ್ನು ಕೊಡಬೇಕು ಎಸ್ ಆ ಮೂಲಕ ರೈತರನ್ನು ಅವರ ಹೊಲಗಳಲ್ಲಿ ಕೇವಲ ಒಂದು ಬೆಳೆ ಅಂತೇಳಿ ಅಲ್ಲ ಸಂಬಂಧಪಟ್ಟಂಥ ಇತರ ಬೆಳೆಗಳನ್ನು ಕೂಡ ಬೆಳೆಸಿಕೊಂಡು ಅವರು ವರ್ಷದ ಮುನ್ನೂರ ಅರವತ್ತೈದು ದಿವಸವೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಅವರ ಜೀವನವನ್ನು ಸಮೃದ್ಧಪಡಿಸಿಕೊಳ್ಬೇಕು ಅಂತ ಹೇಳುವಂಥ ಇಚ್ಛಾಶಕ್ತಿಯನ್ನು ನಮ್ಮ ಮಾನ್ಯ ಪ್ರಧಾನಿ ಅವರು ಹೊಂದಿದ್ದಾರೆ ಬಹುಶಃ ಅದಕ್ಕೆ ಪೂರಕವಾಗಿ ಅನೇಕ ಯೋಚನೆ ಬಹುಶಃ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಎಲ್ಲೆಲ್ಲಿ ಇದಾಗಿದೆ ಅದು ಅದನ್ನ ಪುನರ್ ಸ್ಥಾಪನೆ ಮಾಡಲಿಕ್ಕೂ ಕೂಡ ಅವರು ಒಂದಿಷ್ಟು ಹಣಗಳನ್ನು ಇಟ್ಟಿದ್ದಾರೆ ಅಂತ ಹೇಳುವಂತದ್ದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು ಎಸ್ ಸೊ ಇದೀಗ ಮತ್ತೆ ಪುನಃ ಇನ್ನು ಸಕ್ಕರೆ ಕಾರ್ಖಾನೆಯ ಪರಿಸ್ಥಿತಿಗಳ ಬಗ್ಗೆ ಒಮ್ಮೆ ನೋಡ್ಕೊಳ್ಳೋಣ ಪ್ಯಾಕೇಜ್ ನೋಡೋಣ ಬನ್ನಿ ಕೆಟ್ಟು ನಿಂತ ಬಾಯ್ಲರ್ಗಳು ಮಳೆಗೆ ಕೊಳೆತು ಬಿದ್ದ ದೊಡ್ಡ ದೊಡ್ಡ ಮಿಷಿನ್ಗಳು ಕುಸಿದು ಬಿದ್ದಿರುವ ಗೋಡಾನ್ನ ಮೇಲ್ಚಾವಣಿಗಳು ಯಾವುದೋ ಹಾಲಿವುಡ್ ಮೂವಿಯ ರಗಟ್ ಲುಕ್ಕಿನ ಸೆಟ್ ತರ ಕಾಣ್ತಿದೆಯಲ್ಲ ಅಂತ ನೀವನ್ಕೊಂಡ್ರೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ ಇದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಹಕಾರಿ ಸಕ್ಕರೆ ಕಾರ್ಖಾನೆಯ ದೃಶ್ಯ ಹದಿನೆಂಟು ವರ್ಷಗಳ ಕಾಲ ಲಾಭದಲ್ಲಿದ್ದ ಈ ಫ್ಯಾಕ್ಟರಿ ಕಳೆದ ಹದಿನೈದು ವರ್ಷಗಳಿಂದ ಸಿಹಿ ಉತ್ಪಾದನೆ ಮಾಡುತ್ತಿಲ್ಲ ಕಳೆದ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆ ವೇಳೆ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಪಕ್ಷಾಧ್ಯಕ್ಷ ಜಿ ಪರಮೇಶ್ವರ್ ಪಾದಯಾತ್ರೆ ಮಾಡಿ ಬ್ರಹ್ಮಾವರ ಸಕ್ಕನೆ ಕಾರ್ಖಾನೆಯ ಕನಸು ಹುಟ್ಟಿಸಿದ್ದರು ಇದೀಗ ಆಡಳಿತ ಮಂಡಳಿಯ ಮೂಗಿಗೆ ತುಪ್ಪ ಸವರಲಾಗಿದೆ ವರದಿ ತಯಾರಿಸಿ ಕೊಡಿ ಸರ್ಕಾರವನ್ನು ಹೋಗಿ ನೇತೃತ್ವದಲ್ಲಿ ಹೇಳಿದ್ದಾರೆ ಬೇಕಾದ ಒಂದು ಕರ್ಕೊಂಡು ಹೋಗಿ ಆಲಸ ಮಂಡಳಿ ಕರ್ಕೊಂಡು ಹೋಗಿ ಅವರಿಗೆ ಸ್ಯಾಂಕ್ಷನ್ ಮಾಡಿಸಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವಂತೂ ಆಶಾದಾಯಕವಾಗಿ ಇದ್ದೇವೆ ಎರಡು ಸಾವಿರದ ಹದಿನೇಳು ಮುಗಿತಾ ಬಂದರೂ ಫ್ಯಾಕ್ಟರಿ ಬಗ್ಗೆ ಸತ್ಯ ಇರಲಿಲ್ಲ ಚುನಾವಣೆಗಿನ್ನೂ ಆರು ತಿಂಗಳಿರುವಾಗ ಶುಗರ್ ಫ್ಯಾಕ್ಟರಿ ಓಪನ್ ಬಗ್ಗೆ ಮಾತುಕತೆ ಶುರುವಾಗಿದೆ ಶುಗರ್ ಫ್ಯಾಕ್ಟರಿಗಾಗಿ ಆರಂಭ ಮಾಡಿದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದ ವರಾಹಿ ನೀರಾವರಿ ಯೋಜನೆ ಲೋಕಾರ್ಪಣೆಯಾದರೂ ಮೂಲ ಉದ್ದೇಶದ ಫ್ಯಾಕ್ಟರಿ ಬಗ್ಗೆ ಯಾವುದೇ ಬೆಳವಣಿಗೆಗಳು ಆಗಿರಲಿಲ್ಲ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಇದೀಗ ಸರ್ಕಾರ ಸಕ್ಕರೆ ಕಾರ್ಖಾನೆ ಎಂಬ ಮಂತ್ರದಂಡವನ್ನು ಮತದಾರರಿಗೆ ತೋರಿಸಿದೆ ಆಡಳಿತ ಮಂಡಳಿ ಸಭೆ ನಡೆಸಿ ಪಿಡಿಆರ್ ರೆಡಿ ಮಾಡಿದೆ ಇಪ್ಪತ್ತೈದರಿಂದ ಅರವತ್ತು ಮತ್ತು ನೂರು ಕೋಟಿ ರೂಪಾಯಿಯ ಮೂರು ಪ್ರಪೋಸಲ್ ಸಿದ್ಧ ಮಾಡಿಕೊಟ್ಟಿದೆ ರೈತರಲ್ಲಿ ಮತ್ತೆ ಕನಸು ಹುಟ್ಟಿದೆ ಹಳೆ ಫ್ಯಾಕ್ಟರಿಗಳನ್ನ ನೆಲಸಮ ಮಾಡಿ ಹೊಸ ಮೆಷಿನರಿ ಗೋಡಾ ನಿರ್ಮಾಣ ಮಾಡಲು ಐಡಿಯಾ ಸಚಿವ ಪ್ರಮೋದ್ ಮಧ್ವರಾಜ್ ರದ್ದು ಮತ್ತು ಯಾವುದೆಲ್ಲ ತುಕ್ಕು ಹಿಡಿದಂಥ ಮೆಷಿನರಿಗಳಿಗಿದೆ ಯಾಕಂದರೆ ಅದರ ಸ್ಟಾಪ್ ಸ್ಟಾಪಾಗಿ ಹದಿನಾಲ್ಕು ವರ್ಷ ಸೊ ಆ ತುಕ್ಕು ಹಿಡಿದ ಮೆಷಿನರಿಗಳನ್ನೆಲ್ಲ ಟೆಂಡರ್ ಕರೆದು ಏಲಂ ಮಾಡುವಂಥದ್ದು ಮತ್ತು ನೂರ ಹತ್ತು ಎಕರೆ ಭೂಮಿ ಇದೆ ಅದರಲ್ಲಿ ಒಂದು ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಸಾವಿರದ ಐನೂರು ಟನ್ ಪರ್ ಡೇ ಕೆಪಾಸಿಟಿಯ ಶುಗರ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅದಕ್ಕೆ ಬೇಕಾಗುವಂಥ ಫಿಸಿಬಿಲಿಟಿ ಸ್ಟಡಿ ವಯಬಿಲಿಟಿ ಸ್ಟಡಿಯನ್ನು ಮಾಡಿ ಈಗಾಗಲೇ ಎರಡು ಸಾವಿರದ ಎಂಟುನೂರು ಮಂದಿ ರೈತರು ಸುಮಾರು ಎಂಟು ಸಾವಿರ ಹೆಕ್ಟೇರ್ ಕಬ್ಬು ಬೆಳೆಯಲು ರೆಡಿ ಇದ್ದೇವೆ ಎಂದು ಆಡಳಿತ ಮಂಡಳಿಗೆ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟಿದ್ದಾರೆ ಹೆದ್ದಾರಿ ಸಮೀಪದ ನೂರ ಹತ್ತು ಎಕರೆ ಜಮೀನಿನಲ್ಲಿ ಫ್ಯಾಕ್ಟರಿ ಇದ್ದು ಜಮೀನಿನ ಮೇಲೂ ಎಲ್ಲರ ಕಣ್ಣಿದೆ ಹೀಗಾಗಿ ಭೂಗಳ್ಳರು ಮುನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಕಬಳಿಸೋ ಬದಲು ಜಮೀನನ್ನ ಉಳಿಸಬೇಕಾದ ಅಗತ್ಯವಿದೆ ಏಳ್ನೂರು ಕೋಟಿ ರೂಪಾಯಿಯ ವಾರಾಹಿ ನೀರಾವರಿ ಯೋಜನೆ ಜನಕ್ಕೆ ಮುಟ್ಟಬೇಕಾದರೆ ಶುಗರ್ ಫ್ಯಾಕ್ಟರಿ ಮತ್ತೆ ಶುರುವಾಗಬೇಕು ಇಲ್ಲದಿದ್ದರೆ ಇಷ್ಟೆಲ್ಲ ಮಾಡಿದ್ದು ನೀರಿನಲ್ಲಿಟ್ಟ ಹೋಮದಂತಾಗುತ್ತದೆ ಎಸ್ ಇದು ಬ್ರಹ್ಮಾವರ ಕಾರ್ಖಾನೆಯ ಒಟ್ಟು ಪರಿಸ್ಥಿತಿ ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಈಗ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಅವರು ಚರ್ಚೆಯಲ್ಲಿ ಸೇರ್ಕೊಂಡಿದ್ದಾರೆ ಈಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ಎಸ್ ಸರ್ ಬಹುತೇಕ ನೀವು ಸ್ಟೋರಿಯನ್ನು ನೋಡಿದ್ರಿ ಅಂತ ಅಂದುಕೊಳ್ತೇವೆ ಮತ್ತೆ ಸಕ್ಕರೆ ಏನು ಏನು ಪುನರ್ನವೀಕರಣ ಮಾಡಬೇಕು ಮತ್ತೆ ತೆರಿಬೇಕು ಅಂತ ನಿರ್ಧಾರವನ್ನ ಮಾಡಿರುವಂತೀಗ ಕೋರ್ಟ್ ನಲ್ಲಿ ಒಂದು ಕಡೆ ಮತ್ತು ನಾಲ್ಕೂವರೆ ವರ್ಷದ ಹಿಂದೆ ಎಚ್ಚೆತ್ಕೊಂಡಿದಂತ ರಾಜ್ಯ ಸರ್ಕಾರ ಸರ್ಕಾರ ಇನ್ನೇನು ಚುನಾವಣೆ ಹತ್ರ ಬರುವಾಗ ಮತ್ತೆ ಪುನಃ ಎಚ್ಚೆತ್ಕೊಂಡಿದೆ ಸೊ ಇದು ವಾಸ್ತವಿಕವಾಗಿ ಸಾಧ್ಯವ ಅಂತ ಹೇಳಿದ್ರೆ ಒಬ್ಬ ಕೃಷಿಕನ ಹೌದು ಕರ್ನಾಟಕ ರಾಜ್ಯ ಕೃಷಿಕ ಪ್ರದಿಯನ್ನು ಪಡೆದ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದೆ ಹಾಗೆ ಕಬ್ಬನ್ನು ಬೆಳೆದವರು ಕಬ್ಬನ್ನು ಸರಬರಾಜು ಮಾಡಿ ಇದು ಏನಂತ ಹೇಳಿದ್ರೆ ಯಾವುದೇ ಇಂಡಸ್ಟ್ರಿಯನ್ನು ಈ ಆಗುವುದು ಹೋಗುವುದು ಮತ್ತು ರೈತರಿಗೆ ಬೇಕು ಬೇಡ ಎನ್ನುವುದು ಮಧ್ಯದಲ್ಲಿ ಕಾರಣ ಏನು ಸಕ್ಕರೆ ಕಾರ್ಖಾನೆ ನಿಲ್ಲಕ್ಕೆ ಕಾರಣ ಏನು ಸಕ್ಕರೆ ಕಾರ್ಖಾನೆ ಮುಂದೆ ನಡ್ಸ್ಬೇಕಾದ್ರೆ ಯಾವುದಕ್ಕೆ ನಡೆಸಬೇಕು ಸ್ವಲ್ಪ ವಿವರವನ್ನು ಕೊಡಬೇಕು ಸಕ್ಕರೆ ಕಾರ್ಖಾನೆ ನೋಡುವಂಥದ್ದು ಬೇರೆ ಯಾವ ಇಂಡಸ್ಟ್ರಿಗೆ ಆಗೋಲ್ಲ ಹೇಳಿದ್ರೆ ಬೇರೆ ಯಾವುದೇ ಇಂಡಸ್ಟ್ರಿಯಲ್ಲಿ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಪ್ರೊಡಕ್ಷನನ್ನು ಪ್ರೊಡಕ್ಟನ್ನು ಮಾರಾಟ ಮಾಡಿ ತಪ್ಪು ಅಧಿಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದಿಲ್ಲ ಸಕ್ಕರೆ ಕಾರ್ಖಾನೆಯಲ್ಲಿ ಶುಗರ್ ರಿಲೀಸ್ ಮಾಡಬೇಕಾದ್ರೆ ಶುಗರ್ ಕಮಿಷನ್ರ ಪರ್ಮಿಷನ್ ಬೇಕು ಮೊಲಸಿಸ್ ಕೊರಡಬೇಕಾದ್ರೆ ಎಕ್ಸೈಸ್ ಕಮಿಷನ್ ಪರ್ಮಿಷನ್ ಬೇಕು ಆಮೇಲೆ ಸಿಗುವುದಿಲ್ಲ ಅಂತ ಹೇಳಿದರೆ ಕಬ್ಬಿನ ಜುಟ್ಟೆ ಮತ್ತು ಪ್ರೆಸ್ ಮಾಡಿ ಮನೆಯಲ್ಲಿದ್ದು ಅದನ್ನು ಕೊಟ್ಟು ಅದನ್ನು ಇಟ್ಕೊಂಡು ಆ ಸಕ್ಕರೆ ಖಾತೆಯನ್ನು ನಡೆಸಲಿಕ್ಕೆ ಆಗುತ್ತೆ ಅದಕ್ಕಾಗಿ ನಾವು ಏನಂತ ಹೇಳಿದರೆ ಮೊದಲೇ ಹೇಳಿದ್ವಿ ನನ್ನ ಒಂದು ಅಭಿಪ್ರಾಯ ಪ್ರಕಾರ ರೈತರಿಗೆ ಬೇಕಾದಂಥ ರೈತರಿಗೆ ಏನು ಆ್ಯಗ್ರೋಬೇಸಡ್ ಇಂಡಸ್ಟ್ರಿ ಆ್ಯಗ್ರೋಬೇಸಡ್ ಇಂಡಸ್ಟ್ರಿಯನ್ನು ಮಾಡಿದಾಗ ಅದರಲ್ಲಿ ಪೂರಕವಾದ ವ್ಯವಸ್ಥೆಯನ್ನು ಅದಕ್ಕೆ ಬೇಕಾದಂಥ ಪೂರಕವಾದ ಮೆಟೀರಿಯಲನ್ನು ಕೊಡುವಂಥದ್ದು ಅಥವಾ ಪ್ರಾಡಕ್ಟನ್ನು ತೆಗೆಯುವಂಥದ್ದು ಮಾಡಿದರೆ ಖಂಡಿತ ರೈತರಿಗೆ ಅನುಕೂಲ ಯಾಕಂತ ಹೇಳಿದರೆ ಕಬ್ಬನ್ನು ಕೊಟ್ಟ ಮೇಲೆ ರೈತರಿಗೆ ವರ್ಷಾನುಗಟ್ಟಲೆ ಕಾಯಿಸ್ಲಿಕ್ಕೆ ಆಗೋದಿಲ್ಲ ಅದನ್ನು ಈಗ ನಮ್ಮಲ್ಲಿ ಎಲ್ಲ ಭೂಮಿ ಬಂದಿದ್ದೀವಿ ಅಂತ ಚಿಕ್ಕ ಭೂಮಿ ಆ ಕಬ್ಬನ್ನು ಬೆಳೆದ ಮೇಲೆ ಕಬ್ಬನ್ನು ಪಡಿಬೇಕು ಸಕ್ಕರೆ ಕಾರ್ಖಾನೆ ಮಾಡಬೇಕು ವಾರ ಉದ್ಘಾಟನೆ ಆಗಬೇಕು ಅಂತ ಹೇಳುವಂಥ ಒತ್ತಡ ಜೊತೆಯಲ್ಲಿ ರೈತನಿಗೆ ಏನು ಬೇಕು ರೈತನ ಯಾವ ರೀತಿ ಅದನ್ನು ನಡ್ಸ್ಕೊಂಡು ಅಥವಾ ರೈತ ಯಾವ ರೀತಿ ಅದನ್ನ ಕಬ್ಬನ್ನು ಬೆಳೆದೇ ತಗೊಳ್ತಾರೆ ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಬೇಕು ಈಗಾಗಲೇ ಕೊಂಕಣ ರೈಲ್ವೆ ನಮ್ಮಲ್ಲಿದೆ ರೋರೋ ಇದೆ ರೋರೋ ವ್ಯವಸ್ಥೆ ಇಡೀ ಎಲ್ಲೂ ಇಲ್ಲ ಅದಲ್ಲದೆ ಇನ್ನೊಂದು ಹೇಳಿದೆ ಏಳು ಸಾವಿರದ ಇನ್ನೂರು ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದಂಥ ಭಾರತ ದೇಶಕ್ಕೆ ಮುನ್ನೂರ ಹತ್ತು ಕಿಲೋಮೀಟ್ರ್ ಕರಾವಳಿ ಹೊಂದಿದಂಥ ಕರ್ನಾಟಕ ರಾಜ್ಯದಲ್ಲಿ ಅತಿ ಬಂದರಿನಿಂದ ಅತಿ ಹತ್ತಿರದಲ್ಲಿರುವಂಥದ್ದು ಇಡೀ ರಾಷ್ಟ್ರದಲ್ಲಿ ಅತಿ ಹತ್ತಿರದಲ್ಲಿರುವಂಥ ಒಂದು ಸಕ್ಕರೆ ಕಾರ್ಖಾನೆ ಅಂತ ಹೇಳಿದರೆ ಬ್ರಹ್ಮವಾರ ಸಕ್ಕರೆ ಕಾರ್ಖಾನೆ ಮಾತ್ರ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಹೇಳಿದರೆ ಇಲ್ಲಿ ಈ ಸಕ್ಕರೆ ಕಾರ್ಖಾನೆ ರಾ ಶುಗರನ್ನು ತರಿಸಿ ಕೆಂಪು ಶುಗರನ್ನು ತಂದು ವೈಟ್ ಮಾಡಿ ಕೊಡುವಂಥದ್ದು ಅದು ಮರಳಿಕ್ಕೂ ಸಾಧ್ಯತೆ ಇದೆ ಇಲ್ಲಿ ಮತ್ತು ಇನ್ನೊಂದು ಏನಾದರೆ ಉಡುಪಿ ಜಿಲ್ಲೆ ಅನ್ನೋದು ವಿಭಿನ್ನ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಜಿಲ್ಲೆ ಯಾವುದು ಕೇಳಿದರೆ ಉಡುಪಿ ಇಲ್ಲಿ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಜಮೀನುಗಳು ಸಮತಟ್ಟಾದ ಜಮೀನು ಅಲ್ಲ ವಾರಾಯಿ ನೀರು ಬಂತು ಸರಿ ವಾರಾಯಿ ನೀರು ಬಂದರೆ ವಾರಾಯಿ ಹೊಂಡದಲ್ಲಿ ನೀರು ನಿಂತಿರ್ತದೆ ಮೇಲೆ ನೋಡುವಾಗ ನೀರಿಲ್ಲ ಆ ನೀರು ಜಾಸ್ತಿ ನಿಂತರೂ ಬೈ ಫಸಲಿಗೆ ಜಮೀನಿಗೆ ಕೆಟ್ಟದ್ದು ಕಡಿಮೆ ಇದ್ದರೂ ಜಮೀನಿಗೆ ಕೆಟ್ಟದ್ದು ಎಷ್ಟು ಬೇಕೋ ಹದ ಮಿತಿಯಲ್ಲೇ ನೀರನ್ನು ಬಳಸ್ಕೊಂಡ್ರೆ ಖಂಡಿತ ಅದು ಒಳ್ಳೆಯದಾಗ್ತದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಪೂರಕವಾಗಿ ಈ ಕೈಗಾರಿಕೆಯನ್ನು ನಡೆಸುವಾಗ ಆ ರೀತಿಯ ಉದ್ಯಮಗಳನ್ನ ಈಗ ಏನಂತ ಹೇಳಿದರೆ ನಾನು ಈಗಲೇ ಹೇಳಿದಾಗೆ ಹಾರ್ಬರ್ನಿಂದ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು ಬ್ರಹ್ಮಾರ ಸಕ್ಕರ ಕಾರ್ಖಾನೆ ಉಮೇಶ್ ಕತ್ತಿ ಅವರು ಸಂಕೇಶ್ವರ ಸಂಕೇಶ್ವರ ಫ್ಯಾಕ್ಟ್ರಿಯ ಮಾಲಕರು ಅವರು ಹೇಳ್ತಾಯಿದ್ರು ನಾನು ಇಲ್ಲಿಂದ ಕೋಲ್ ತೊಗೊಂಡೋಗಿ ನಾನು ಲಾಭ ಆಗ್ತದೆ ಕರೆಂಟ್ ಉತ್ಪತ್ತಿ ಮಾಡಿ ನಾನು ಮಾರಾಟ ಮಾಡ್ತೇನೆ ನಮಗೆ ಲಾಭ ಆಗ್ತದೆ ನಿಮಗೆ ಉಡುಪಿ ಜಿಲ್ಲೆಯವ್ರಿಗೆ ಲಾಭ ಆಗೋದಿಲ್ಲವಾ ಯಾಕೆಂದರೆ ಮಾಡಬಾರ್ದು ಅನ್ನುವಂಥ ಚಿಂತನೆ ಅವರು ಒಳ್ಳೆಯ ಸಕ್ಕರೆ ಕಾರ್ಖಾನೆಯಲ್ಲಿ ಅಥವಾ ನುರಿತ ರಾಜಕಾರಣಿಯೂ ಹೌದು ಒಬ್ಬ ಕೃಷಿಕನೂ ಹೌದು ಮತ್ತು ಅದೊಂದು ಜನರ ಜನಪರ ಕಾಳಜಿ ಇದ್ದವರು ಹೌದು ಅವ್ರು ಹೇಳ್ತಾರೆ ಯಾಕೆ ಆಗೋದಿಲ್ಲ ಅಂತ ಅದೇ ಥರ ಇಲ್ಲಿ ಮುನ್ನೂರ ದಿವಸ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಮಳೆ ಇರ್ತದೆ ಆರು ತಿಂಗಳವರೆಗೆ ಮಳೆ ಇರ್ತದೆ ಮಳೆ ಇರುವಾಗ ಅಲ್ಲಿ ಸಮಸ್ಯೆ ಏನಂತ ಕೇಳಿದರೆ ಈ ಹಿಂದೆ ಇಪ್ಪತ್ತು ವರ್ಷದಿಂದ ನಾವು ಎಲ್ಲ ನಮ್ಮ ನಾಯಕರುಗಳಿಗೆ ಕೊಡೋ ಈ ವಿಷಯವನ್ನು ತಿಳಿಸ್ತಾ ಇದ್ದೆವು ಯಾಕೆಂತೇಳಿದರೆ ಇಲ್ಲಿ ಮಕ್ಕಿ ಮೆಕ್ಕೆ ಬಯಲು ಮೂರು ಥರದ ಜಮೀನಿದೆ ಮಕ್ಕಿ ಹೇಳಿದರೆ ಮಳೆ ನೀರು ಆಶ್ರಿತದಲ್ಲಿ ಬೆಳೆಯುವಂಥದ್ದು ಮೆಕ್ಕೆ ಅಂದರೆ ಅರ್ಧ ಮಳೆ ನೀರು ಅರ್ಧ ನೀರಾವರಿ ಇರುವಂಥದ್ದು ಬಯಲಿನಲ್ಲಿ ನೀರು ತುಂಬಿಕೊಂಡಿರುತ್ತೆ ಬಯಲು ಬಯಲು ಪ್ರದೇಶ ಈ ಪ್ರದೇಶದಲ್ಲಿರುವಂಥ ರೈತರಿಗೆ ಈ ಸಕ್ಕರೆ ಕಾರ್ಖಾನೆಗೆ ಬರುವಂಥ ಕಬ್ಬಿಗೆ ಅಥವಾ ಯಾವುದೇ ಒಂದು ಕಬ್ಬಿಗೆ ಶುಗರ್ ಫಾರ್ಮೇಷನ್ ಆಗಬೇಕಾದ್ರೆ ಎಂಟರಿಂದ ಹತ್ತು ತಿಂಗಳು ಬೇಕು ಬೆಳೆ ಬರಬೇಕು ಇಲ್ಲಾಂದರೆ ಶುಗರ್ ಫಾರ್ಮೇಷನ್ ಆಗೋದಿಲ್ಲ ಆ ಶುಗರ್ ಕಂಟೆಂಟ್ಸ್ ಅದರಲ್ಲಿ ಬೆಳಿಬೇಕಾದ್ರೆ ಆವತ್ತೇ ಹೇಳ್ತಾ ಇದ್ದೆ ನಾನು ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿರುವಾಗ ಮನಮೋಹನ್ ಅತ್ತವರವರು ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸಿನ ಒಬ್ಬ ಮುಖ್ಯಸ್ಥರಾಗಿರುವಾಗ ಅವರು ನಮ್ಮ ಜಿಲ್ಲೆಯವರೇ ಆದ್ದರಿಂದ ಅತ್ತವರದವರೇ ಆದ್ದರಿಂದ ಅವರನ್ನು ಕರೆಸಿ ಅಲ್ಲಿ ನಾವು ಟಿಸ್ಯೂ ಕಲ್ಚರ್ ಮಾಡಿದೆ ಬಯಲಿನಲ್ಲಿ ಯಾವ ಕಬ್ಬನ್ನು ಅತಿ ಶೀಘ್ರದಲ್ಲಿ ಶುಗರ್ ಫಾರ್ಮೇಷನ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಯಾವ ಕಬ್ಬನ್ನು ನೆಟ್ಟರೆ ಬೇಗ ಬರ್ತದೆ ಅಂತ ಹೇಳುವಂಥದ್ದು ಅದನ್ನು ನೋಡ್ಕೊಳ್ಬೇಕು ನೋಡಿಕೊಂಡು ಮೂರು ಥರದ ಮೂರು ತ ಥರದಲ್ಲಿ ಅದನ್ನು ಕಬ್ಬನ್ನು ನಟರೆ ಅಕ್ಟೋಬರ್ನಲ್ಲಿ ಒಂದು ಕಟಾವು ಮಾಡಿದರೆ ಡಿಸೆಂಬರ್ನಲ್ಲಿ ಒಂದು ಕಟಾವು ಮಾಡಿದರೆ ಫೆಬ್ರವರಿಯಲ್ಲಿ ಒಂದು ಕಟಾವು ಮಾಡುವಂಥ ರೀತಿಯಲ್ಲಿ ಇದ್ದರೆ ಸಕ್ಕರೆ ಕಾರ್ಖಾನೆ ಪೂರೈಸುವಂಥ ಕಬ್ಬಿನ ಇದು ಸರಿಯಾಗ್ತದೆ ಸರಿ ಆಗ್ತದೆ ಇನ್ನೊಂದು ಕಬ್ಬು ಮದುವೆ ಆಗೋದು ಮೊದಲು ಹುಚ್ಚು ಬಿಡೋದು ಮೊದಲು ಅಂತ ಹಾಗೆ ಕಬ್ಬನ್ನು ನಡ್ಬೇಕು ಮೊದಲು ಅದು ಕಾರ್ಖಾನೆ ತೆರಿಬೇಕು ಮೊದಲೇ ಒಂದು ತಪ್ಪಾಗಿ ಹೋಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಶುಗರ್ ಫ್ಯಾಕ್ಟ್ರಿ ಮತ್ತು ವಾರ ಯೋಜನೆ ಎರಡು ಒಟ್ಟಿಗೆ ಇದ್ದದ್ದು ವಾರ ಯೋಜನೆ ಇನ್ನೂ ಪೂರ್ಣಗೊಳ್ಳಲಿಲ್ಲ ಪೂರ್ಣ ಅಂದರೆ ರೈಟ್ ಬ್ಯಾಂಕ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಅದು ಮತ್ತು ಫಾರೆಸ್ಟ್ ಕಟ್ಟಿಂಗ್ ಬೇಕಂತ ಹೇಳ್ತಾರೆ ಅದು ಸ್ವಲ್ಪ ತಡೆ ಇದೆ ಒಂದು ಅಂತೇಳಿ ನೀರು ಬರ್ತಾ ಇದೆ ಅಲ್ಲಿ ಆ ಈ ಸಕ್ಕರೆ ಕಾರ್ಖಾನೆಗೆ ಬೇಕಾದಂಥ ವಾರ ಏನು ಕೇಳಿದಾಗ ಸಕ್ಕರೆ ಕಾರ್ಖಾನೆ ಕಬ್ಬು ಬೆಳೆಯಲಿಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಟನ್ನನ್ನು ಕಬ್ಬು ಬೆಳೆದ ರೈತರಲ್ಲಿದ್ದಾರೆ ಯಾರೇನೂ ಹೋಗಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕಬ್ಬಿದೆ ಇದೆ ರೈತನಿಗೆ ಏನು ಕೇಳಿದರೆ ಅತಿ ಶೀಘ್ರದಲ್ಲಿ ಹಣ ಬರುವಂಥದ್ದು ಕಡಿಮೆ ಲೇಬರ್ ಓರಿಯೆಂಟೆಡ್ ಅಲ್ಲದೆ ಇರುವಂಥ ಬೆಳೆ ಯಾವುದು ಕೇಳಿದರೆ ಕಬ್ಬು ಒಂದ್ಸರಿ ನಟ್ರೆ ಅದು ಕೂಳೆ ಬರ್ತದೆ ಪುನಃ ಅದನ್ನು ಪದೇ ಪದೇ ಅದನ್ನ ಮಾಡುವಂಥ ವ್ಯವಸ್ಥೆಗಳೇ ಈ ರೀತಿ ವ್ಯವಸ್ಥೆಗಳಿರುವಾಗ ಅದಕ್ಕೆ ಬೇಕಾದಂಥ ಸರ್ಕಾರದವರು ಖಂಡಿತ ಖಂಡಿತ ಸೋಮಶೇಖರ್ ಅವರು ಇವಾಗ ಇನ್ನಷ್ಟು ಮಾತನಾಡೋಣ ನಿಮ್ ಜೊತೆ ಮತ್ತೆ ಮಾತಾಡ್ತೇನೆ ಅದಕ್ಕೂ ಮುಂದೆ ಒಂದು ವಿರಾಮ ತಗೊಳ್ಳೋಣ ಎಸ್ ವೀಕ್ಷೆಕರೇ ಒಟ್ಟು ರೈತನಿಗೆ ಏನು ಬೇಕು ಜೊತೆಗೆ ಸಕ್ಕರೆ ಕಾರ್ಖಾನೆಯ ತೆರೆಯೋದಕ್ಕೆ ಇರ್ತಕ್ಕಂತಹ ಅಡೆತಡೆಗಳೇನು ಎಲ್ಲವನ್ನ ವಿಚಾರವನ್ನು ಮಾತನಾಡ್ತೇವೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ಸಕ್ಕರೆ ಪೊಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇದೀಗ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯನ್ನು ಮತ್ತೆ ಪುನಃ ಓಪನ್ ಮಾಡಬೇಕು ಖಂಡಿತ ಬಹಳಷ್ಟು ಜನರ ಕನಸದು ಅದರಿಂದ ಅದನ್ನ ಓಪನ್ ಮಾಡಬೇಕು ಅನ್ನುವಂತಹ ಕನಸನ್ನು ಬಹಳ ವರ್ಷಗಳಿಂದ ಇಟ್ಕೊಂಡು ಬಂದಿದ್ದಾರೆ ಆದ್ರೆ ವಾಸ್ತವ ಪರಿಸ್ಥಿತಿಯೇ ಬೇರೆ ಇದೆ ಅನ್ನುವಂಥದ್ದು ಮತ್ತು ಸರ್ಕಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ನಿರ್ಧಾರವನ್ನ ಬಹಳ ಲೇಟ್ ಆಗಿ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟ ಆ ಬಗ್ಗೆ ಮತ್ತಷ್ಟು ಮಾತನಾಡೋಣ ಬನ್ನಿ ಆ ಬಗ್ಗೆ ಅತಿ ಹೆಚ್ಚು ಏನು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂತಹ ಅದ್ರ ಜೊತೆಗೆ ಒಡನಾಡಿರ್ತಕ್ಕಂತಹ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಅವರು ಮತ್ತೆ ನಮ್ಮ ಜೊತೆ ಇದ್ದಾರೆ ಮತ್ತೆ ಮಾತನಾಡ್ತೇನೆ ಎಸ್ ಆ ಸೋಮಶೇಖರ್ ಸರ್ ನಾನು ಕೇಳುವಂತದ್ದು ಬಹುಶಃ ಆ ಎಲ್ಲ ಒಂದು ಕಡೆ ಇಪ್ಪತ್ತೈದು ಎಕರೆ ಈಗ ಆಗಿರೋ ನಷ್ಟವನ್ನ ಸರ್ಕಾರ ಸರಿದೂಗಿಸೋದಕ್ಕೆ ಇಪ್ಪತ್ತೈದು ಎಕರೆಗಳನ್ನ ಖಾಸಗಿ ಆಸ್ಪತ್ರೆಗೋ ಕಾಲೇಜುಗಳಿಗೋ ಕೊಟ್ಟು ಮಾರಾಟ ಮಾಡೋಣ ಅದರಿಂದ ಬರುವ ಹಣದಿಂದ ಆಗಿ ಆಗ್ತಿರ್ತಕ್ಕಂತಹ ನಷ್ಟವನ್ನ ಇದು ಮಾಡೋಣ ಅಂತಕ್ಕಂತ ಒಂದು ಮಾತು ಚರ್ಚೆ ಕೇಳಿ ಬಂದಿದೆ ಮೊನ್ನೆಯ ಚರ್ಚೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತನ್ನ ಕೇಳಿ ಬಂದಿವೆ ಸೊ ಇದು ಇದಕ್ಕೆ ಏನ್ ಹೇಳ್ತೀರಾ ಅಂತ ಸಕ್ಕರೆ ಜಾಗ ಕಾರ್ಖಾನೆ ಜಾಗ ಮಾರಿ ಒಂದು ಕಾ ಮಾಡುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಇಲ್ಲ ಅನ್ನಿಸ್ತದೆ ನನಗನ್ನಿಸ್ತದೆ ರೈತರ ಪರವಾಗಿ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡಂಥ ಸರ್ಕಾರ ಜನ ಸರ್ಕಾರ ಅದನ್ನು ಮಾಡುವ ಮಾರಾಟ ಮಾಡಬೇಕಂತ ಅನಿವಾರ್ಯ ಕಾರಣಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಹೇಳೋದೇನಂತ ಹೇಳಿದರೆ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಮಾಡೋದಾದರೆ ಕೊಡ್ಬೋದು ಆಯಿತು ಒಂದು ಇಪ್ಪತ್ತೈದು ಎಕರೆ ಅದಕ್ಕೆ ಸರಿಯಾದ ಪೂರಕವಾದ ಹಣವನ್ನು ಕೊಡಬೇಕು ಸರ್ಕಾರ ಅದನ್ನು ಸರ್ಕಾರ ಹಣವನ್ನು ಕೊಡಬೇಕು ಹೌದು ಸರ್ಕಾರ ಹಣವನ್ನು ಕೊಡಬೇಕು ಕೊಡದೇ ಇದ್ರೆ ಮತ್ತೆ ಸುಮ್ಮನೆ ಇರುವ ಜಾಗ ಸರ್ಕಾರದ ನಾವು ಯಾರು ಬೇಕಾದರೂ ಕೊಡ್ತೇವೆ ಅಂತ ಹೇಳುವಂಥದ್ದು ಅದು ಸರಿ ಆಗೋದಿಲ್ಲ ಅವರ ಕಾಳಜಿ ಸರಿ ಅದು ಅಲ್ಲದೆ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲೂ ನಾನು ಆ ಮೀಟಿಂಗ್ನಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಬೇರೆಯವರು ಇದ್ದಾರೆ ಅಂತೇಳಿ ನಾನು ವಿಷಯವನ್ನು ಹೇಳಿಲ್ಲ ಯಾಕಂತೇಳಿ ಹೇಳಿದರು ಅವರು ಉಸ್ತುವಾರಿ ಸಚಿವರು ಹೇಳಿದರು ನೋಡಿ ಯಾವುದು ಯಾವುದೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೊಂದು ಪತ್ರ ಬರೆದಿದ್ದೇನೆ ನಾನು ಹೀಗೀಗಿದೆ ಹೇಳಿ ಆ ಪತ್ರ ಅವರಿಗೆ ಮುಟ್ಟಿದ್ದೇವೆ ಗೊತ್ತಿಲ್ಲ ನಿನ್ನೆಲ್ಲ ಮೊನ್ನೆ ಬರ್ತದೆ ಅಷ್ಟೇ ಯಾವ ರೀತಿ ಮಾಡಿದರೆ ಅನುಕೂಲ ಆಗ್ತದೆ ಅಂತ ಹೇಳುವಂಥದ್ದು ಯಾಕೆ ಅಂತೇಳಿದರೆ ಈ ನಾನು ಆಗಲೇ ಹೇಳಿದಾಗೆ ಕಬ್ಬನ್ನು ಬೆಳೆದ ಮೇಲೆ ರೈತನಿಗೆ ಯಾವುದೇ ಸೊತ್ತನ್ನು ಮಾರಾಟ ಮಾಡಿದ ಕೂಡಲೇ ಹಣ ಸಿಗಬೇಕು ಯಾವುದು ಮಾರಾಟ ಮಾಡಿದರೂ ಹಣ ಸಿಗ್ತದೆ ನೋಡಿ ಅದು ರೈತ ಕೊಟ್ಟ ಸುತ್ತಿಗೆ ಮಾತ್ರ ಹಣ ಇಲ್ಲ ಅಂತ ಹೇಳಿದರೆ ಅದು ತುಂಬ ಆಭಾಸ ಒಂಥರ ಇಲ್ಲ ಎಲ್ಲ ತುಂಡು ಭೂಮಿಯವರು ಲೇಬರಿಗೆ ಕಡ ನಡೆಯುವುದಿಲ್ಲ ಅಥವಾ ಬೇರೆ ಅಂಗಡಿಯವರಿಗೆ ಗೊಬ್ಬರ ತಂದವರಿಗೆ ಕಡ ನಡುವುದಿಲ್ಲ ಅವರಿಗೆಲ್ಲ ಸೊಸೈಟಿ ಹಾಕಿದೆ ಬಡ್ಡಿ ಹಾಕ್ತಾರೆ ಅದೆಲ್ಲ ಇರುವಾಗ ತುಂಬ ಕಷ್ಟ ಈಗ ಶುಗರ್ ಫ್ಯಾಕ್ಟ್ರಿಯಲ್ಲಿ ಶುಗರ್ ಫಾರ್ಮೇಷನ್ ಇದು ಶುಗರ್ ಆದಮೇಲೂ ಬೋರ್ಡನ್ನು ಇಟ್ಟಿದ್ರೆ ಕೀಲೋನ್ ತಗೊಳ್ಬೇಕು ಡಿ ಸಿ ಸಿ ಬ್ಯಾಂಕಿನಿಂದ ಅಥವಾ ಬೇರೆ ಯಾವುದೇ ಸೊಸೈಟಿಯಿಂದ ಕೀ ಲೋನ್ ತಗೊಂಡೆ ಇದ್ರೆ ನಡೆಸಲಿಕ್ಕೆ ಆಗೋದಿಲ್ಲ ಇಂಥ ಸಮಸ್ಯೆ ಅದನ್ನೆಲ್ಲದನ್ನೂ ನೋಡಿಕೊಂಡು ನಾನು ಹೇಳೋದು ಏನಂತ ಹೇಳಿದರೆ ಸಕ್ಕರೆ ಕಾರ್ಖಾನೆಯಲ್ಲಿ ನೂರ ಹತ್ತು ಎಕರೆಯಲ್ಲಿ ಮಾರಾಟ ಮಾಡುವ ವಿಷಯವನ್ನು ಬಿಟ್ಟು ಅಥವಾ ಈಗ ಮೊನ್ನೆ ಮಾನ್ಯ ವಾಸ್ಕರ್ ಅವರು ಹೇಳಿದರು ಈ ಈ ರೀತಿ ಮಾಡಿದರೆ ಸರ್ಕಾರ ಅದನ್ನು ನಡೆಸ್ಬೋದು ಕೊಡ್ಬೋದು ಅಂತ ಹೇಳಿದಂಥ ಅವರು ಒಬ್ಬರು ಅಧ್ಯಕ್ಷರಾಗಿದ್ದವರಾದ್ರಿಂದ ಈ ಹಿಂದೆ ಅನುಭವ ಅವರು ಅವರ ಟೈಮ್ನಲ್ಲಿ ಪೀಕ್ ಹೋಗಿದೆ ಒಂದು ಲಕ್ಷ ಮೂವತ್ತು ಸಾವಿರ ಟನ್ ಕ್ರಶ್ ಮಾಡಿದ್ದರೆ ಆಸ್ಕರ್ ಫೆರ್ನಾಂಡಿಸ್ ಅಧ್ಯಕ್ಷರಾಗಿರುವಾಗ ಮನೆ ಅವರ ಚಿಂತನೆ ತುಂಬ ಚೆನ್ನಾಗಿದೆ ಅದರ ಬಗ್ಗೆ ಎರಡು ಮಾತಿಲ್ಲ ಈಗ ಈ ಸಕ್ಕರೆ ಕಾರ್ಖಾನೆ ನಡೆಸ್ಬೇಕಾದ್ರೆ ನಾನು ಹೇಳೋದೇನೆಂದರೆ ಒಬ್ಬ ಲೇಬರ್ ಬಂದರೆ ಒಂದು ಇನ್ನೂರಿಂದ ಮುನ್ನೂರು ಲೇಬರ್ ಬಂದರೆ ಅವನಿಗೆ ಮುನ್ನೂರವತ್ತು ದಿವಸ ಮುನ್ನೂರು ದಿವಸ ಆದರೂ ಕೆಲಸ ಕೊಡದೇ ಇದ್ದರೆ ಅವನು ಇಲ್ಲಿ ನಿಲ್ಲೋದಿಲ್ಲ ಮುನ್ನೂರು ದಿವಸ ಕಾರ್ಖಾನೆಯಲ್ಲಿ ಜನ ಓಡಾಡಬೇಕು ಚಿಮಣಿಯಲ್ಲಿ ಹೊಗೆ ಹೋಗಬೇಕು ಅಥವಾ ಬೇರೆ ರೀತಿಯ ಚಟುವಟಿಕೆಗಳು ನಡಬೇಕಂತಾದರೆ ಅಲ್ಲಿ ಬೇರೆ ಬೇರೆ ಆ್ಯಗ್ರೋಬೇಸಡ್ ಇಂಡಸ್ಟ್ರಿಗಳನ್ನ ಮಾಡಬೇಕು ಹೀಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಮಾಡ್ಬೋದು ಕ್ವಾಯರ್ ಇಂಡಸ್ಟ್ರಿ ಮಾಡ್ಬೋದು ಅಥವಾ ಕಾರ್ಬನ್ ಮಾಡ್ಬೋದು ಬ್ಯಾಕಲೈಟ್ ಪೌಡ್ರ್ ಕಾರ್ಬನ್ ಗೆರಟೆ ಪುಡಿ ಮಾಡಿ ಪೌಡ್ರ್ ಮಾಡ್ಬೋದು ತೆಂಗಿನಕಾಯಿ ಒರಿಜಿನ್ ಆಯಿಲ್ ಈಗ ಹೈಯೆಸ್ಟ್ ಬೇಡಿಕೆ ಇರುವಂಥದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇ ಬೇಡಿಕೆ ಇರುವಂಥದ್ದು ಕೋಕೋನಟ್ ಒರಿಜಿನ್ ಆಯಿಲಿಗೆ ಹಸಿಕಾಯಿಯಿಂದ ತೆಂಗಿನೆಣ್ಣೆ ತೆಗೆಯುವಂಥದ್ದು ಆ ಒರಿಜಿನ್ ಆಯಿಲನ್ನು ಮಾಡ್ಬೋದು ಅದು ಅಲ್ಲದೆ ನಾವು ಮೊನ್ನೆ ಕೆ ಎಮ್ ಎಫ್ನ ನಮ್ಮ ಅಧ್ಯಕ್ಷರಾದ ರವಿರಾಜ್ ಹೆಗಡಿಯವರ ಹತ್ರ ಮತ್ತು ಅವರ ಎಮ್ ಅವ್ರ ಹತ್ರ ನಾನು ಮೊನ್ನೆ ಒಂದು ಮಾತನ್ನು ಹೇಳಿದೆ ಆ ಮಹಾಸಭೆಯಲ್ಲಿ ನೋಡಿ ಸ್ವಾಮಿ ಕ್ಯಾಟ್ಲ್ ಫೀಡ್ ಇಡೀ ಕ್ಯಾಟ್ಲ್ ಫೀಡ್ ನಾಲ್ಕು ನಾ ನಾಲ್ಕು ಸಾವಿರ ಹಾಲು ಇಲ್ಲದ ಜಿಲ್ಲೆಯಲ್ಲಿ ಇವತ್ತು ನಾಲ್ಕು ಲಕ್ಷ ಲೀಟ್ರಿಗೆ ಬಂದಿದೆ ಉತ್ಪಾದನೆ ಅಷ್ಟು ಹಾಲು ಉತ್ಪಾದನೆ ಆಗಬೇಕಾದರೆ ಅಷ್ಟೇ ಕ್ಯಾಟ್ಲ್ ಫೀಡ್ ಬೇಕು ಕ್ಯಾಟ್ಲ್ ಫೀಡನ್ನು ಲೆಕ್ಕ ಹಾಕಿದರೆ ಇಷ್ಟು ಏಳು ಫ್ಯಾಕ್ಟ್ರಿಯಲ್ಲಿ ಲೆಕ್ಕ ಹಾಕಿದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಅವಿಭಾಜ್ಯ ಉಡುಪಿ ಎರಡು ಜಿಲ್ಲೆಗೆ ಬರುವಂಥ ಕ್ಯಾಟ್ಲ್ ಫೀಡು ಅತಿ ಹೆಚ್ಚು ಎಲ್ಲಾದರೂ ಕೆ ಎಮ್ ಎಫ್ನವರು ನಮ್ಮ ಹತ್ರ ಕ್ಯಾಟ್ಲ್ ಫೀಡ್ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಆವಾಗ ಏನು ಮಾಡಬೇಕು ಅದಕ್ಕೆ ಸಬ್ಸ್ಟಿಡ್ಯೂಟಾಗಿ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಇನ್ನೂ ನಡೆದಿಲ್ಲ ಯಾವ ಅಡಿಗೆ ಹೈನು ಮೇಲೆ ಕೆಳಗಾಗ್ಬೋದು ಆವಾಗ ಇಲ್ಲಿಯೇ ಹತ್ತಿರದಲ್ಲೇ ನಾವು ಕ್ಯಾಟ್ಲ ಫೀಡನ್ನು ತಯಾರು ಮಾಡಿಕೊಂಡ್ರೆ ಸಕ್ಕರೆ ಕಾರ್ಖಾನೆ ಆದ್ದರಿಂದ ಮೊಲೆಸಿರೋದರಿಂದ ಸ ಕ್ಯಾಟ್ಲ್ ಫೀಡ್ ಯೂನಿಟ್ ಅನ್ನು ಅವರ ಫಾರ್ಮುಲಾ ಅವರಿಗೆ ಅಗ್ರಿಮೆಂಟ್ ಅವರಿಗೆ ಎಷ್ಟು ಫೀಡ್ ಬೇಕು ವರ್ಷ ಎಷ್ಟು ಟನ್ ಕೊಡಬೇಕು ಅನ್ನೋದನ್ನು ಪ್ರೊಡಕ್ಷನ್ ಮಾಡಿಕೊಟ್ರೆ ಅದು ಒಳ್ಳೆಯ ಅನುಕೂಲ ಆಗ್ತದೆ ಆ ಕಡೆಯಿಂದ ಕ್ಯಾಟ್ಲ ಫೀಡೂ ನಡೀತದೆ ಈ ಕೋಕೋನಟ್ ಆಯಿಲ್ ಬೇಕಾದ್ರೆ ಮಾಡ್ಬೋದು ಅಥವಾ ಕೋಕೋನಟ್ ಕೊಬ್ಬರಿಯನ್ನು ಕಲೆಕ್ಟ್ ಮಾಡಿ ಕೊಬ್ಬರಿಯನ್ನು ಬೇರೆಯವರು ತಗೊಂಡು ಹೋಗೋರಿಗೆ ಕೊಡುವಂಥದ್ದು ಅದು ತೆಂಗಿನಕಾಯಿ ಎಲ್ಲದಕ್ಕೂ ಒಂದು ಮಾ ಇದಿದೆ ಆದರೆ ತೆಂಗಿನಕಾಯಿ ಯಾವುದೇ ಒಂದು ಕ ಖರೀದಿಸಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಇಲ್ಲ ಅದಕ್ಕಾಗಿ ತೆಂಗಿನಕಾಯಿ ಖರೀದಿ ಮಾಡುವಂಥ ರೀತಿಯಲ್ಲಿ ರೈತರಿಗೆ ಬೇಕಾದಂಥ ಯೂನಿಟನ್ನು ಅಲ್ಲಿ ಮಾಡ್ಕೊಳ್ಬೋದು ಹಾಗೆ ಬೇರೆ ಬೇರೆ ಥರದ ಇಂಡಸ್ಟ್ರಿಗಳನ್ನ ಮಾಡಿದಾಗ ಮಾತ್ರ ಈ ಲೇಬರಿಗೆ ರೊಟೇಷನ್ ಬಂದರೆ ಆವಾಗ ಸರಿ ಆದ್ರೆ ನಾನು ಕೇಳುವಂತದ್ದು ಈಗೇನು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಆ ಹಳೆ ಉಪಕರಣಗಳ ವಿಚಾರದಲ್ಲಿ ಯಂತ್ರೋಪಕರಣಗಳನ್ನ ಇರುವುದನ್ನು ಸ್ವಲ್ಪ ಉಪಯೋಗಿಸ್ಕೊಳ್ತೇವೆ ಮತ್ತೆ ಹೊಸ ಯಂತ್ರೋಪಕರಣಗಳನ್ನು ಹಾಕ್ತೇವೆ ಅಂತ ನಿಜವಾಗ್ ನೀವು ನೋಡಿರ್ತೀರಾ ವಿಜುವಲ್ ನಲ್ಲಿ ಆ ಯಂತ್ರೋಪಕರಣ ಮತ್ತೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ ಸಾಧ್ಯ ಅಂದ್ರೆ ಯಂತ್ರಗಳಲ್ಲಿ ಮೋಟರ್ ಮತ್ತೆ ಗಾಣವನ್ನು ಉಪಯೋಗಿಸಬಹುದು ಯಂತ್ರ ಉಪಯೋಗಿಸಿದ್ರು ಬೇರೆ ಯಂತ್ರ ಅದರಲ್ಲಿ ಯಾವುದು ಬಾಯ್ಲರ್ ಎಲ್ಲ ಹೋಗುತ್ತೆ ಬಾಯ್ಲರು ಪ್ರತಿ ವರ್ಷ ಎರಡು ವರ್ಷಕ್ಕೆ ರಿಪೇರ್ ಮಾಡುವಾಗ ಆ ಪೈಪ್ಗಳನ್ನೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ನಾನ್ನೂರೈವತ್ತ ಎಷ್ಟು ಇದೆ ಆ ಪೈಪ್ಗಳನ್ನೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ಅದು ಬಿಟ್ಟರೆ ಮೋಟ್ರ್ ಮತ್ತು ಈ ಅಲ್ಲಿ ಕಾಣ್ತಾ ಇದೆ ನೋಡಿ ಆ ಗಾಣ ಇದೆಯಲ್ಲ ಅದೇನಾಗುವುದಿಲ್ಲ ಅದು ಕಬ್ಬಿಣದ ಸಾಲಿಡ್ ಆಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಬೋದು ಆದರೆ ಈಗಿನ ಮಟ್ಟಕ್ಕೆ ಈಗ ಎಷ್ಟು ಕ್ರಷ್ ಮಾಡ್ತದೆ ಅದು ಎಷ್ಟು ಓಡಬೇಕು ಆರ್ ಪಿ ಎಮ್ ಎಷ್ಟು ಬೇಕು ಅಥವಾ ಈ ಹೊಸ ಸಿಸ್ಟಮ್ನಲ್ಲಿ ಆರ್ ಪಿ ಎಮ್ ಜಾಸ್ತಿ ಮಾಡಿರ್ಬೋದು ಅಥವಾ ಕಡಿಮೆ ಮಾಡಿರ್ಬೋದು ಅದಕ್ಕೆ ಸರಿಯಾದಂಥ ಸೂಟ್ ಆಗುತ್ತೆ ಇಲ್ಲ ಅಂತ ಹೇಳುವಂಥದ್ದು ಒಂದು ನೋಡ್ಕೊಳ್ಬೇಕು ಯೋಚನೆ ಮಾಡಬೇಕು ಅದು ಅವರು ಹೇಳಿದ್ರಲ್ಲಿ ಸರಿ ಆದರೆ ಎಷ್ಟು ಕಡಿಮೆ ಯಾವ್ದನೆಲ್ಲ ಉಪಯೋಗಿಸ್ಕೊಳ್ಬೋದು ಯಾವ್ದನೆಲ್ಲ ಬಿಡಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ ಡಿ ಸಿ ಅವರಿಗೆ ಮೀಟಿಂಗ್ ಕರೆದು ನೀವು ಈ ಥರ ಯಾವ್ದಾವ್ದು ಬೇಕು ಅನ್ನೋದ್ರ ಬಗ್ಗೆ ಒಳ್ಳೆಯ ಸಭೆ ನಡೆದಿದೆ ಮೊನ್ನೆ ಅದರಲ್ಲಿ ಯಾವುದನ್ನು ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟ ನಿಧಿಲಿಂಗಪ್ಪ ಶುಗರ್ ರಿಸರ್ಚ್ನವರು ಯಾರೋ ಇದ್ದಾರೆ ಅವರು ಮತ್ತೆ ಕೆ ಬೆಲವು ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳಿದ್ದಾರೆ ಅವ್ರ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿ ಯಾವುದು ಸರಿಯಾದ ಪ್ರೊಪೋಸಲ್ ಅಂತ ಹೇಳೋದನ್ನು ಮುಖ್ಯಮಂತ್ರಿ ಅವರಿಗೆ ಕಳಿಸುವಂತ ಹೇಳುವಂಥ ಮಾತನ್ನು ಒಳ್ಳೆ ಮಾತನ್ನು ನಮಗೆ ಸ್ವಲ್ಪ ಆಶಾದಾಯಕವಾಗಿತ್ತು ಮೊನ್ನೆ ಸಭೆ ಅದರಿಂದ ಏನೋ ಆಗ್ಬೋದು ಅಂತ ಹೇಳುವ ಒಂದು ಆಸೆ ಅದೇ ಅವಾಗ ಆಗ್ತಾನೆ ರಾಘವೇಂದ್ರಪ್ಪುರ್ ಅವರು ಕೂಡ ಹೇಳ್ತಾ ಇದ್ರು ಇನ್ನು ಆರು ತಿಂಗಳಿದೆ ಇನ್ನು ಈ ಸರ್ಕಾರ ಬರುವ ಅಷ್ಟರಲ್ಲಿ ಸೊ ಅಷ್ಟರಲ್ಲಿ ಮತ್ತೆ ಸಾಧ್ಯ ಮತ್ತೆ ಪುನಃ ಬೇರೆ ಸರ್ಕಾರ ಬರುವಂಥದ್ದು ನಾಲ್ಕೂವರೆ ವರ್ಷದಿಂದ ಇವರು ಸುಮ್ಮನೆ ಕೂತು ಬಿಟ್ರಲ್ಲ ಅನ್ನುವಂಥದ್ದು ಅಂದರೆ ನಾಲ್ಕೂವರೆ ವರ್ಷದಿಂದ ಅದು ನಾವು ರಾಜಕೀಯವಾಗಿ ಮಾತಾಡಿದರೆ ತಪ್ಪು ಇರದೆ ಸರಿ ಇದೆ ನಾಲ್ಕೂವರೆ ವರ್ಷಕ್ಕಿಂತ ಕೊನೆ ನಮ್ಮ 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 ಬೇಡಿಕೆನೆಂದರೆ ಕೊನೆಲ್ಲಾದರೂ ಎಚ್ಚೆತ್ಕೊಂಡ್ರಲ್ಲ ನಾಲ್ಕೂವರೆ ವರ್ಷದ ನಂತರ ಆದರೂ ಎಚ್ಚೆತ್ಕೊಂಡ್ರಲ್ಲ ಅದಕ್ಕೆ ಮೆಚ್ಚಬೇಕಾದದ್ದು ಅದನ್ನು ಮತ್ತು ಬರೇ ಸಕ್ಕರೆ ಕಾರ್ಖಾನೆಯನ್ನು ಯಾವುದು ನಮ್ಮ ಪ್ರತಾಪ್ ಚಂದ್ರ ಶೆಟ್ಟರ್ ತುಂಬ ಹೋರಾಟ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿ ಅವ್ರು ತುಂಬ ಅದ್ರ ಬಗ್ಗೆ ಆ ಹೋರಾಟವನ್ನು ಮಾಡಿದ್ದಾರೆ ತುಂಬ ಅದರ ಬಗ್ಗೆ ಬೇಕಾದಂಥ ಪೂರಕವಾದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೆ ರೈತ ಸಂಘದ ಪರವಾಗಿ ನಮ್ಮ ಈ ಜಿಲ್ಲೆಯ ಎಲ್ಲ ರೈತ ಸಂಘಗಳು ಎಲ್ಲ ಸಂಘಟನೆಗಳು ಕಬ್ಬಿನ ಕಾರ್ಖಾನೆ ಬಗ್ಗೆ ತುಂಬ ಚಿಂತನೆಯನ್ನು ಮಾಡಿದೆ ಅದರಿಂದ ಮೊನ್ನೆ ಸಭೆಯಲ್ಲಿ ಸ್ವಲ್ಪ ಆಸೆದಾಯಕವಾಗಿತ್ತು ಅಂತ ಹೇಳುವಂಥದ್ದು ರಾಘವೇಂದ್ರ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ನೋಡಿ ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡುವ ಬಗ್ಗೆ ಕೊನೆಯದಾಗಿ ಎಚ್ಚೆತ್ತುಕೊಂಡಿದ್ದಾರೆ ಅಂತೇಳಿ ಅಂದ್ರೆ ಈಗ ಹೆಚ್ಚಿನ ಆಗಿದ್ದಾರೆ ಅಂತ ಹೇಳುದು ಹೇಳುದಷ್ಟೇ ಅವರು ನಮ್ಮ ಸೋಮಶೇಖರ್ ಹೇಳೋದು ಬಹುಶಃ ಇಷ್ಟವರೆಗೆ ಎಚ್ಚೆತ್ತುಕೊಳ್ಳಲಿಲ್ಲ ಈಗ ಎಚ್ಚರಿಕೆ ಆಗಿದ್ದೇವೆ ಅಂತ ಹೇಳಿದ್ರೆ ಇನ್ನು ಕಣ್ಣು ಎಚ್ಚರಿಕೆ ಮಾಡಿದ ಮೇಲೆ ನಾವು ಕಣ್ಣು ಒರೆಸ್ಕೊಳ್ಳುವುದು ಮುಖ ತೊಳೆಯುವುದಲ್ಲ ಇರ್ತದಲ್ವಾ ಆಮೇಲೆ ಚುನಾವಣೆ ಬರ್ತದೆ ಇದು ಯಾಕಂತೇಳಿದ್ರೆ ಒಂದು ರಾಜಕೀಯ ಪ್ರತಿನಿಧಿಯಾಗಿ ಒಂದು ಸರ್ಕಾರ ನಡೆಸುವವರಾಗಿ ರೈತರ ಬಗ್ಗೆ ನಿಜವಾಗಿ ಕಳೆಕಳಿ ಇದ್ದದ್ದಲ್ಲಿ ಇದ್ದದ್ದೇ ಆದಲ್ಲಿ ಬಹುಶಃ ಇದನ್ನು ಬೇಡ ಒಂದು ವರ್ಷದ ನಂತರ ಬಹುಶಃ ಆಸ್ಕರ್ ಫರ್ನಾಂಡಿಸ್ ಇವರು ಹೇಳಿದಾಗೆ ಆಸ್ಕರ್ ಫರ್ನಾಂಡಿಸ್ ಅವರೇ ಅಧ್ಯಕ್ಷರಾಗಿದ್ದರು ಈ ಜಿಲ್ಲೆಯವರಾಗಿದ್ದಾರೆ ಪ್ರಮೋದ್ ಮಧ್ವರಾಜರು ಇಲ್ಲಿ ಅವರೇ ಈಗ ಅವರ ತಾಯಿ ಕೂಡ ಮಿನಿಸ್ಟರ್ ಆಗಿದ್ದವರು ತಂದೆ ಎಮ್ ಎಲ್ ಎ ಆಗಿದ್ದವರು ಎಲ್ಲ ಆಗುಗಳ ಬಗ್ಗೆ ಗೊತ್ತಿದೆ ಒಂದು ಸರ್ಕಾರ ಕೊನೆಯ ಹಂತದಲ್ಲಿರುವಾಗ ಕೇವಲ ಒಂದು ಐದಾರು ತಡ ಇನ್ನು ನಮ್ಮ ಅಧಿಕಾರಾವಧಿ ಒಂದು ನಾಲ್ಕು ತಿಂಗಳು ಮಾತ್ರ ಇರುವಂಥದ್ದು ಅದು ಇನ್ನು ಏನು ಯಾವಾಗ ಚುನಾವಣೆ ಬರ್ತದೆ ಅಂತೇಳಿ ಗೊತ್ತಿಲ್ಲ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿದ್ರೆ ಸಾಧ್ಯವಾ ಈಗ ನಾನು ಹೇಳುವಂಥದ್ದು ಜನರ ಮುಂದೆ ಇದು ಜನರು ಯೋಚನೆ ಮಾಡಬೇಕು ಈಗ ನಾನು ಏನೋ ಕೊನೆ ಹಂತದಲ್ಲಿ ಉಂಟು ನಾವು ಒಂದು ಹೀಗೆ ಮಾಡ್ತೇವೆ ಹೀಗೆ ಒಂದು ಯೋಚನೆ ಉಂಟು ಇದನ್ನು ಕಾರ್ಯ ಸಾಧ್ಯ ಮಾಡಲಿಕ್ಕೆ ಒಂದು ನಾಲ್ಕು ತಿಂಗಳಲ್ಲಿ ಸಾಧ್ಯವಾ ಸಾಧ್ಯ ಇಲ್ಲ ಇದು ಸಾಧ್ಯವಾಗದಂತಹ ಮಾತು ಆಯಿತಾ ಬಟ್ ನಾವು ಕೂಡ ನಾನು ಹೇಳಿದ್ದೇನಲ್ಲ ಸನ್ಮಾನ್ಯ ಸೋಮಣ್ಣನಿಗೆ ಗೊತ್ತಿದೆ ಬಹುಶಃ ವರದರಾಜ್ ಶೆಟ್ಟರಿಗೆ ಸನ್ಮಾನ್ಯ ಎ ಜಿ ಗೊಡ್ಗೆ ಅವರು ಡಾಕ್ಟರ್ ವಿ ಎಸ್ ಆಚಾರರು ಈ ಕಾರ್ಖಾನೆ ಉಳಿಬೇಕು ಇಲ್ಲಿಯ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಬಹುಶಃ ಮೂವತ್ತು ವರ್ಷದ ಲೀಸಿಗೆ ಕೊಟ್ಟು ಆದರೂ ನಡೆಸಬೇಕಂತೇಳಿದ್ರು ಇದಕ್ಕೆ ಚಾಲನೆಯನ್ನು ಕೊಟ್ಟದ್ದು ಯಾಕಂತೇಳಿದರೆ ಹದಿನೈದು ವರ್ಷದಿಂದ ಯಾಕೋ ಹತ್ತು ಹದಿನೈದು ವರ್ಷದಿಂದ ನಿತ್ಯದು ಅಲ್ಲಿಯ ಲೇಬರ್ಸಿಗೆ ಸಂಬಳ ಕೊಡಲಿಲ್ಲ ರೈತರಿಗೆ ಹಣ ನೀಡಲಿಲ್ಲ ಇದನ್ನು ಬಹುಶಃ ರೈತರ ಸಂಕಷ್ಟವನ್ನು ನೋಡಿ ಅವರಿಗೆ ಹಣ ಕೊಡಬೇಕು ಲೇಬರ ಸಂಕಷ್ಟವನ್ನು ಹೋಗಾಡಿಸಿ ಅವರ ಹಣವನ್ನು ಪೇಮೆಂಟ್ ಮಾಡಿ ಅವರನ್ನು ಪುನಃ ಕೆಲಸಕ್ಕೆ ತಗೊಳ್ಬೇಕಂತೇಳುವ ನಿಟ್ಟಿನಲ್ಲಿ ಪ್ರಥಮವಾಗಿ ಚಿಂತನೆಯನ್ನು ಮಾಡಿದಂಥ ಸನ್ಮಾನ್ಯ ಎಜಿ ಕೊಡುಗೆ ಮತ್ತು ಡಾಕ್ಟರ್ ವಿ ಎಸ್ ಅಚಾರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಬಹುಶಃ ನಿರಂತರವಾಗಿ ಒಂದು ಮೂವತ್ತು ನಲವತ್ತು ವರ್ಷದಿಂದ ಈ ಜಿಲ್ಲೆ ಜನರ ಜೀವನಾಡಿಯನ್ನು ಅರಿತವರು ಅವರು ಅವರು ಯೋಚನೆ ಮಾಡಿದರು ಅಲ್ಲಿ ಆ ವರದರಾಜ್ ಶೆಟ್ಟರಿಗೆ ತಿಳಿಸಿದಾಗ್ಯೂ ಕೂಡ ಅವರು ಬಹುಶಃ ಅವ್ರು ಹಿಂದೆ ಅವರು ಈ ಸಕ್ಕರೆ ಫ್ಯಾಕ್ಟ್ರಿಯ ವ್ಯವಸ್ಥೆಯನ್ನು ನೋಡಿ ಬಹುಶಃ ಇದು ಸಾಧ್ಯ ಆಗಲಿಕ್ಕಿಲ್ಲ ಅಂತೇಳಿ ಅವರು ಹಿಂದೆ ಸರ್ತದ್ದು ಬಟ್ ಈಗ ಇವರು ನಾಲ್ಕೂವರೆ ವರ್ಷದ ನಂತರ ಅಧಿಕಾರದಲ್ಲಿ ಬರುವಾಗ ಹೇಳಿದ್ರು ನಾವು ಮಾಡ್ತೇವೆ ಯಾಕಂತ ಯಾಕಂತೇಳಿ ನಾನು ಮಾನ್ಯ ಈಗಿನ ಉಸ್ತುವಾರಿ ಸಚಿವರಲ್ಲಿ ಅಥವಾ ಸರ್ಕಾರದಲ್ಲಿ ನನ್ನ ಭಿನ್ನ ನೀವು ನಾಲ್ಕೂವರೆ ವರ್ಷದವರೆಗೆ ಸುಮ್ಮನೆ ಇದ್ಬಿಟ್ಟು ಇವಾಗ ನಾವು ಹಾಗೆ ಮಾಡ್ತೇವೆ ಈಗ ಈಗ ಹೊಟ್ಟಿದ್ದೇವೆ ಹೇಳಿದ್ರೆ ಇದು ಜನರನ್ನ ಅಥವಾ ಒಂಥರ ಇದು ಮಾಡುವಂಥದ್ದು ವ್ಯವಸ್ಥೆ ಅಂತ ಹೇಳುವಂತ ಅನಿಸಿಕೆ ನೋಡಿ ಸಕ್ರ ಕಾರ್ಖಾನೆ ಆದ್ರೆ ಸಂತೋಷ ನಾನು ಒಬ್ಬ ರೈತ ಈಗ ನಮ್ಮ ಮನೆಯಲ್ಲಿ ಮೊದಲು ನಾನು ಹೇಳಿದ್ದೇನೆ ಬೆಲ್ಲದಾಲಿ ಇತ್ತು ನನ್ನ ತಾಯಿಯ ಮನೆಯಲ್ಲಿ ಬೆಲ್ಲ ಇತ್ತು ಇದು ಬರಬೇಕಾದ್ರೆ ಮೊದಲು ನಾವು ಸ್ಥಳೀಯವಾಗಿಯೇ ಬೆಲ್ಲವನ್ನು ಬ್ರಹ್ಮವರಕ್ಕೆ ಉಡುಪಿಗೆ ಇಲ್ಲಿ ಕಂತೆರಿಗೆ ಅಲ್ಲಿ ಬ್ರಹ್ಮವರಕ್ಕೆಲ್ಲ ಹೋಗಿ ನಾವು ಮಾರಾಟ ಮಾಡ್ತಿತ್ತು ಅಲ್ಲಿ ಅವರು ಕೊಟ್ಟ ರೇಟನ್ನು ನಾವು ತೊಗೊಂಡು ಬರ್ತಿತ್ತು ಒಮ್ಮೊಮ್ಮೆ ವಾಪಸ್ ತೊಗೊಂಡು ಬಂದದಿದೆ ಬೆಲ್ಲ ಎಲ್ಲ ಅದು ಸರಿ ಇಲ್ಲ ನಿಮ್ಮದು ಕಲರ್ ಸರಿ ಇಲ್ಲ ಅಂಥೇಳಿ ಬಹುಶಃ ಆಗ ಅಷ್ಟು ಕಷ್ಟದಲ್ಲಿಯೂ ನಾವು ನಿರಂತರ ಕಬ್ಬನ್ನು ಬೆಳೆಸಿ ಮನೆಯಲ್ಲೇ ಬೆಲ್ಲಗಳನ್ನು ಮಾಡುವಂಥದ್ದಿತ್ತು ಬಟ್ ಸಕ್ಕರೆ ಕಾರ್ಖಾನೆ ಬಂದು ಇಷ್ಟು ವರ್ಷ ಆದ ಮೇಲೆ ನಮ್ಮ ಎಲ್ಲ ಇಡೀ ಜಿಲ್ಲೆಯಲ್ಲಿ ಕಬ್ಬು ಬೆಳೆಸುವುದನ್ನು ಸ್ಥಾಗಿತಿಯಾಗಿ ಹೋಗಿದೆ ಬಹುಶಃ ಪುನಃ ನಾವೀಗ ಅದನ್ನ ಪುನಃ ತರ್ತೇವೆ ಮಾಡ್ತೇವೆ ಅಂತ ಹೇಳುವಂತ ಗಿಮಿಕ್ ಮಾಡೋದಕ್ಕಿಂತ ನಮ್ಮ ಆಶೆ ಕೂಡ ಧನ್ಯವಾದಗಳು ರಾಘವೇಂದ್ರ ಇಷ್ಟೊತ್ತು ಬಂದು ಮಾತನಾಡಿದಕ್ಕಾಗಿ ಧನ್ಯವಾದಗಳು ಕೆಂಚನೂರು ಸೋಮಶೇಖರ್ ಶೆಟ್ಟಿ ಅವರೇ ನಮ್ಮ ಜೊತೆ ಇಷ್ಟೊತ್ತು ಬಹಳಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಎಸ್ ವೀಕ್ಷಕರೇ ಇದು ಬಹುತೇಕ ಸಕ್ಕರೆ ಕಾರ್ಖಾನೆ ಕಾರ್ಖಾನೆಯ ಹೆಸರಿನಲ್ಲಿ ಒಂದಷ್ಟು ಪೊಲಿಟಿಕ್ಸ್ ಮಾಡೋದ್ರ ಮುಖಾಂತರ ಮತ್ತೆ ಜನರನ್ನ ಮೂರ್ಖರನ್ನಾಗಿಸುವಂತಹ ಪ್ರಯತ್ನಗಳು ಆಗದೆ ಹೋಗ್ಲಿ ನಿಜವಾಗ್ಲೂ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಒಂದಷ್ಟು ಕಾಳಜಿ ತೋರಿಸಿ ಆ

ಮಂಗಳೂರಿನ ಕೋಲಾರಕ್ಕೆ ಕೊಡ್ಲಿಕ್ಕೆ ಹಾಗಿದ್ರೆ ಇವರಿಗೆ ಸಕ್ಕರೆ ಕಾರ್ಖಾನೆಗೆ ಕೋಟಿ ಕೊಟ್ಟು ಸಕ್ಕರ ಕಾರ್ಖಾನೆಯನ್ನು ಪುನಃಸ್ಥಾಪನೆ ಮಾಡುವಂತ ಸರ್ಕಾರಕ್ಕೆ ಒಂದು ದೊಡ್ಡ ವಿಷಯವೇ ಅಲ್ಲ ಎಸ್ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಸೊ ಇದು ಈ ಹೊತ್ತಿನ ವಿಶೇಷ ನಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ ಸಕ್ಕರ ಕಾರ್ಖಾನೆಯ ಭೂಮಿಯಲ್ಲಾರಿ ಮಾಡಬೇಕು